ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಗ್ರಹಗಳ ಬಗ್ಗೆ ಮಾತಾಡಿದ್ದೆ, ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸ್ವಲ್ಪ ಸ್ವಲ್ಪ ಗ್ರಹಗಳ ಬಗ್ಗೆ ನೀವು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗೋಚರದಲ್ಲಿ ಯಾವ ರೀತಿ ಗ್ರಹಗಳು ಸಾಕ್ತಾ ಇರ್ತವೆ, ಅದೇ ರೀತಿ ಪ್ರಪಂಚದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ, ಅಥವಾ ಉಡುಪಿಯಲ್ಲಿ, ಅಥವಾ ಮಂಗಳೂರಿನಲ್ಲಿ ಏನೇ ಘಟನೆಗಳು ಘಟಿಸ್ತವೆ ಅಲ್ವ, ಗ್ರಹ ಗೋಚರ ಗ್ರಹಗಳು ಹೇಗಿರ್ತವೆ ಅದೇ ರೀತಿ ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ನೋಡ್ಲಿಕ್ಕೆ ಗೊತ್ತಿರಬೇಕು. ನೋಡ್ಲಿಕ್ಕೆ ಗೊತ್ತಿದ್ದರೆ ನಮಗೆ ಎಲ್ಲಿಯ ಘಟನೆಗಳನ್ನು ಹೇಗೆ ಬೇಕಾದರೂ ಕೂಡ ಅದನ್ನು ಅಕ್ಯುರೇಟಾಗಿ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಇವತ್ತು ವಿಶೇಷ ರೀತಿಯಲ್ಲಿ ಚಂದ್ರ ವಿಶಾಖ ನಕ್ಷತ್ರದಲ್ಲಿದ್ದಾನೆ, ಜೊತೆಗೆ ಕುಜ ಕಾಂಬಿನೇಷನ್ನಲ್ಲಿದ್ದಾನೆ. ಬುಧ ಬಂದು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿದ್ದಾನೆ ಜ್ಯೇಷ್ಠ ನಕ್ಷತ್ರ. ಆನಂತರ ಸೂರ್ಯ ಧನುರಾಶಿಯಲ್ಲಿ, ಗುರು ಧನುರಾಶಿಯಲ್ಲಿ, ಕೇತು ಧನುರಾಶಿಯಲ್ಲಿ, ಶನಿ ಧನುರಾಶಿಯಲ್ಲಿ, ನಾಲ್ಕು ಪ್ಲಾನೆಟ್ ಧನುರಾಶಿಯಲ್ಲಿ ಬಂದುಬಿಟ್ಟಿದೆ ಈಗಾಗಲೇ. ಇನ್ನು 25 ಬರುವಾಗ 6 ಪ್ಲಾನೆಟ್ ಅಲ್ಲಿ ಬಂದುಬಿಡ್ತದೆ ಧನುರಾಶಿಯಲ್ಲಿ. ಅದರ ಜೊತೆಗೆ ರಾಹು ಇದ್ದಾನೆ ಮಿಥುನ್ ರಾಶಿಯಲ್ಲಿ ಇದ್ದಾನೆ. ಮಾಂದಿ ಇವತ್ತು ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಮಾಂದಿ ಇದ್ದಾನೆ. ಇವತ್ತು ಸಂಜೆವರೆಗೆ ಅಲ್ಲಿರ್ತಾನೆ, ಆನಂತರ ಚೇಂಜ್ ಆಗ್ತಾನೆ, ಆತನ ಪಾರ್ಟ್ ಚೇಂಜ್ ಆಗುತ್ತೆ ಅಲ್ವಾ. ಸೊ ಅದರ ಜೊತೆಗೆ ಈ ಶುಕ್ರ ಮಕರ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಶುಕ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದಲ್ಲಿದ್ದಾನೆ ಶುಕ್ರ. ಸೊ ಇದರಿಂದ ಈ ಕಾಂಬಿನೇಷನ್ ನೋಡಿ ಯಾವ ರೀತಿ ಕೆಲಸ ಮಾಡುತ್ತಂತ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಿಮಗೆ ಮೊನ್ನೆನೇ ಹೇಳಿದೆ ಯಾವ ರೀತಿ ಕೆಲಸಕ್ಕೆಲ್ಲ ತೊಂದರೆ ಕ್ರಿಯೇಟ್ ಆಗಿದೆ ಅಲ್ವ. ಯಾಕಂದರೆ ಮಕರ ರಾಶಿಯಿಂದ 12ನೇ ಮನೆಯಲ್ಲಿ ಯಾರಿದ್ದಾನೆ, ನಮ್ಮ ಶನಿ ಮಹಾರಾಜ. ಶನಿ ಮಹಾರಾಜ ತನ್ನ ಮನೆಯಿಂದ 12ನೇ ಮನೆಯಲ್ಲಿದ್ದಾನೆ, ಅಂದರೆ ದಶಮ ಭಾವ ಅಂದರೆ ನೈಸರ್ಗಿಕ ಜನ್ಮಗಳನ್ನ ತೆಗೆದುಕೊಂಡಾಗ ಅದರಲ್ಲಿ 10ನೇ ಮನೆ ಮಕರ ರಾಶಿ. ಮಕರ ರಾಶಿಗೆ 12ನೇ ಮನೆ ವ್ಯಯಸ್ಥಾನ, ಅಂದರೆ 12ನೇ ಮನೆ ಅಂದರೆ ಧನುರಾಶಿ. ಧನುರಾಶಿಯಲ್ಲಿ ಬಂದು ಶನಿ ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಶನಿ ಸೇರ್ಕೊಂಬಿಟ್ಟಲ್ಲಿ ಎಷ್ಟು 2.5 ವರ್ಷ ಆಯಿತು, 2.5 ವರ್ಷದಿಂದ ಕೂಡ ಕಾರ್ಯಕ್ಷೇತ್ರದಲ್ಲಿ ಅಥವಾ ನಿರುದ್ಯೋಗ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗುವಂಥದ್ದು ಆಲ್ರೆಡಿ ಆಗಿದೆ ಅಂತ ಹೇಳ್ತೇನೆ. ಅದರ ಜೊತೆ ಯಾರೆಲ್ಲ ಕೆಲಸ ಕಳ್ಕೊಂಡಿದ್ದಾರೆ, ಯಾರೆಲ್ಲ ಕೆಲಸ ಕಳ್ಕೊಂಡಿರ್ತಾರೆ ಅಂದರೆ ಶನಿಯನ್ನು ಯಾವ್ಯಾವ ಪ್ಲಾನೆಟ್ಸಲ್ಲಿ ಟಚ್ ಮಾಡ್ತಾ ಹೋಗ್ತದೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರಿರ್ತಾರೆ ಅವರೆಲ್ಲ ಇಷ್ಟೋರೆ ಕೆಲಸವನ್ನು ಕಳ್ಕೊಂಡಿರ್ತಾರೆ. ಅದರ ಜೊತೆಗೆ ಈಗೇನಾಗಿದೆ, ಗುರು ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಓಕೆ, ಅಲ್ಲಿ ಗುರು ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಗುರು ಕೇತುವಿನ ಕಾಂಬಿನೇಷನ್, ಗುರು ಮತ್ತು ಕೇತು ಕಾಂಬಿನೇಷನ್ನಲ್ಲಿದ್ದಾರೆ. ಅದರ ಜೊತೆಗೆ ಶನಿ ಕೂಡ ಇದ್ದಾನೆ. ಸೊ ಯಾರೆಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದವರು ಕೆಲಸವನ್ನು ಕಳ್ಕೊಳ್ತಾರೆ, ಇನ್ನು ಇಲ್ಲಿ 3 ನಾಮ ಹಾಕ್ಕೊಳ್ತಾರೆ, ಇಲ್ಲಿ ನಾಮ ಹಾಕ್ಕೊಳ್ತಾರೆ, ಆಧ್ಯಾತ್ಮದಲ್ಲಿ ವಿಪರೀತರಲ್ಲಿ ಹೋಗ್ತಾ ಇರ್ತಾರೆ, ಅವರಿಗೆ ವಿನಾಕಾರಣ ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಸುಮ್ಮನೆ ತೊಂದರೆ ಕ್ರಿಯೇಟ್ ಆಗುತ್ತೆ, ಏನೇನೋ ತೊಂದರೆ ಕ್ರಿಯೇಟ್ ಆಗುತ್ತೆ. ಬರುವ 25ನೇ ತಾರೀಕಿನವರೆಗೆ, ಅಂದರೆ ಜನವರಿ 25ನೇ ತಾರೀಕಿನವರೆಗೂ ಕೂಡ, ಜನವರಿ 25 ಬರಬೇಕು, ಅಲ್ಲಿವರೆಗೆ ಕೂಡ ಏನಾಗುತ್ತೆ, ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅವರಿಗೆ. ಯಾರ್ಯಾರು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದವರು, ಸ್ವಲ್ಪ ಆಧ್ಯಾತ್ಮದಲ್ಲಿ ವಿಶೇಷ ರೀತಿಯಲ್ಲಿ ಹೋಗುವವರು, ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವವರು, ಆಧ್ಯಾತ್ಮವನ್ನು ಫಾಲೋ ಮಾಡೋರು ಯಾರೇ ಇದ್ದರೂ ಕೂಡ, ಆನಂತರ ನಾಮ ಹಾಕ್ಕೊಳ್ತಾರೆ ಅಥವಾ ಇಲ್ಲಿ ನಾಮ ಹಾಕ್ಕೊಳ್ತಾರೆ, ಏನೇ ಇದ್ರು ರುದ್ರಾಕ್ಷ ಮಣಿಗಳನ್ನು ಹಾಕ್ಕೊಳ್ತಾರೆ. ಸೊ ಅವರಿರ್ಬೋದು, ಕಾವಿ ಬಟ್ಟೆಗಳನ್ನು ಹಾಕ್ಕೊಳ್ತಾರೆ ಅವರಿರ್ಬೋದು, ಅವರಿಗೆಲ್ಲರಿಗೂ ಕೂಡ ಅವರ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇರ್ತದೆ. ಯಾರೇ ಇರಲಿ ಬೇಕಾದರೆ ತೊಂದರೆ ಅವರ ಜಾತಕದಲ್ಲಿ ಆ ಗ್ರಹಗತಿಗಳು ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಪರವಾಗಿಲ್ಲ. ಒಂದು ವೇಳೆ ಇಲ್ಲ ಅಂತಾದರೆ ಇದು ಪ್ರಾಬ್ಲಮ್ 100% ಕೊಟ್ಟೇ ಕೊಡ್ತದೆ. ಕೆಲವರೆಲ್ಲ ಕೆಲಸನೇ ಕಳ್ಕೊಳ್ಬೋದು, ವಿನಾಕಾರಣ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ವಿನಾಕಾರಣ ಸುಮ್ಮನೆ ಪ್ರಾಬ್ಲಮ್, ಸುಮ್ಮನೆ ಅಪವಾದಗಳು ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರಿಂದಾಗಿ ನೀವು ಕೂಡ ಆ ಕ್ಯಾಟಗರಿಯಲ್ಲಿದ್ದರೆ ತುಂಬ ಜಾಗ್ರತೆ ಮಾಡಬೇಕು. ಕಾರ್ಯಕ್ಷೇತ್ರದಲ್ಲಿ ಸುಮ್ಮನೆ ಮಾತಾಡ್ಲಿಕ್ಕಂತೂ ಹೋಗಬೇಡಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಈಗೇನಾಗಿದೆ, ಆ ಗುರುವಿನ ಹಿಂದೆ ಈಗ ರವಿ ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಈ ರವಿ ಸೇರ್ಕೊಂಡಾಗ ಏನಾಗುತ್ತೆ, ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಅಲ್ವಾ. ಯಾರೆಲ್ಲ ಈ ನಮ್ಮ ಒಬ್ಬರು ಸ್ವಾಮೀಜಿಯವರು ಆಲ್ರೆಡಿ ಹಾಸ್ಪಿಟಲಲ್ಲಿದ್ದಾರೆ, ಅದ್ರ ಜೊತೆಗೆ ಯಾರೆಲ್ಲ ಗುರು ಅಂತ ಕರೆಸ್ಕೊಂಡಿರ್ತಾರೆ, ಗುರುಜಿ ಅಂತ ಕರೆಸ್ಕೊಂಡಿರ್ತಾರೆ, ಅವರಿಗೆಲ್ಲರಿಗೂ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಒಂದು ಅವರಿಗೆ ಷಡ್ಯಂತ್ರ ಇರ್ತದೆ, ಅವರ ಹಿಂದ್ಗಡೆಯಿಂದ ಯಾರಾದರೂ ಷಡ್ಯಂತ್ರ ಮಾಡ್ತಾರೆ, ಅನ್ಯಥಾ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ, ಅಥವಾ ಅವರ ವ್ಯವಹಾರದಲ್ಲಿ ಮೋಸಗಳು ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೀನಿ. ಯಾರೇ ಇರ್ಬೋದು, ಯಾರೇ ಗುರುಜಿ ಅಂತೇಳಿ ಗುರು ಅಂತ ಬಂದ್ರೇ ಸಾಕು, ನಿಮ್ಗೆ ಯಾರೆಲ್ಲ ಇದ್ದರೆ ಅವರೆಲ್ಲ, ಆನಂತರ ಯಾರು ವೆಯ್ಟ್ ಜಾಸ್ತಿ ಮಾಡ್ಕೊಂಡಿದ್ರೆ ಅವರೆಲ್ಲ, ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಉಂಟು ಅವರೆಲ್ಲ, ಅದ್ರ ಜೊತೆಗೆ ಆಧ್ಯಾತ್ಮದಲ್ಲಿ ಹೋಗುವವರು ಅವರೆಲ್ಲ, ರುದ್ರಾಕ್ಷಮಣಿಯನ್ನೆಲ್ಲ ಹಾಕ್ಕೊಂಡು ನಾಮಗೆಲ್ಲ ಹಾಕ್ಕೊಂಡಿರೋದು ಅವರೆಲ್ಲ, ಸೊ ಅವರೆಲ್ಲರಿಗೂ ಕೂಡ ಪ್ರಾಬ್ಲಮ್ ಇರ್ತದೆ. ಎಲ್ಲಿವರೆಗೆ ಜನವರಿ 25ನೇ ತಾರೀಕಿನವರೆಗೆ ಕೂಡ ಪ್ರಾಬ್ಲಮ್ ಇರ್ತದೆ. ಅದ್ರ ಜೊತೆಗೆ ಜನವರಿ 14-15ನೇ ತಾರೀಕಿನವರೆಗೆ ಸೂರ್ಯ ಎಲ್ಲಿರ್ತಾನೆ, ಧನುರಾಶಿಯಲ್ಲಿ ಇರ್ತಾನೆ, ಆನಂತರ ಮಕರ ರಾಶಿಗೆ ಹೋಗ್ತಾನೆ. ಅಲ್ಲಿವರೆಗೂ ಕೂಡ ಸಮಸ್ಯೆಗಳು ನಿರಂತರ ಅಂತ ಹೇಳ್ತೇವೆ, ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಕಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಸೊ ಎಲ್ಲ ರೀತಿಯಲ್ಲಿ ಕೂಡ ನಾವು ಕೇರ್ ತಗೊಳ್ಬೇಕಾದ ಅವಶ್ಯಕತೆ. ಅದ್ರ ಮುಖಾಂತರ ನೀವೀಗೇನು ಆಧ್ಯಾತ್ಮದಲ್ಲಿ ಹೋಗ್ಲಿಕ್ಕಿಲ್ಲ, ಪ್ರಶ್ನೆ ಅದಲ್ಲ, ಬಟ್ ಅಂಥವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅಂದರೆ ನಮ್ಮ ಜಾಗ್ರತೆಯನ್ನು ನಾವು ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ತುಂಬ ಜಾಸ್ತಿ ಉಂಟು ಅಂತ ಹೇಳಿದ್ರೆ ಇದನ್ನು ನೋಡ್ಕೊಳ್ಬೇಕು. ಓಕೆ, ನಾನು ಮಾತಾಡ್ತೀನಿ ಇವಾಗ. ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರುಜಿ, ನನ್ನ ಮಗಳ ಭೂಮಿಕಾಳ ಬಗ್ಗೆ ಕೇಳಬೇಕಿತ್ತು. ಸರಿ, ಅವರ ಹೆಸರು, ಸಾರಿ, ಅವರ ಹುಟ್ಟಿದ ದಿನಾಂಕ ಹೇಳಿ. 15/2/1988. ಸಮಯ ಹೇಳಿ ಸರ್. ಸಮಯ 10:55 ರಾತ್ರಿ, ಸೋಮವಾರ. ಹುಟ್ಟಿದ್ದೆಲ್ಲಿ ಸರ್? ಹುಟ್ಟಿದ್ದು ಮಂಗಳೂರಲ್ಲಿ. ಮಂಗಳೂರಲ್ಲಿ ಹುಟ್ಟಿದ್ದು.
ಉತ್ತರಾಷಾಢ ಮಕರ ರಾಶಿ. ಹಾ ಓಕೆ, ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಉತ್ತರ. ಓಕೆ, ಅವರಿಗೆ ಎದೆಯಲ್ಲಿ ನೋವು ಬರ್ತಾ ಉಂಟು, ಎದೆಯಲ್ಲಿ ಭಾರ ಇದ್ದಾಗ ಆಗ್ತದೆ, ಡಾಕ್ಟರ್ ಹೇಳ್ತಾರೆ ಏನಿಲ್ಲ ಅಂತ. ಸರಿ ಓಕೆ, ಅವ್ರದ್ದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜಾತಕ, ರಾಹುದೇಶ ನಡೀತಾ ಉಂಟು, ರಾಹುದೇಶ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಶುಕ್ರ ಭುಕ್ತಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಹಜ ಅಂತ ಹೇಳ್ತೇನೆ. ಅದು ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು ಸರ್, ಸ್ವಲ್ಪ ಕೇರ್ ತಗೊಳ್ಬೇಕು. ಜಸ್ಟ್ ನೀವು ಲೈನಲ್ಲಿ ನಿಂತು ಬಿಡಿ, ಹೇಳಿಬಿಡ್ತೇನೆ ನಿಮಗೆ ಒಂದೇ ಒಂದು ನಿಮಿಷ. ಓಕೆ, ಇದು ಯಾವಾಗದಿಂದ ಸ್ಟಾರ್ಟ್ ಆಯ್ತು ನಿಮಗೆ? ಇದು ನನಗೆ ಆಗ್ತದೆ ಶುಕ್ರ ಚೇಂಜ್ ಆದ್ನಂದ್ರೆ, ಈಗಲೇ ಒಂದು ತಿಂಗಳ ಈಚೆ. ಹೌದು, ಅದು ಶುಕ್ರ ಚೇಂಜ್ ಆದ, ಶುಕ್ರ ಚೇಂಜ್ ಆದ ಕೂಡಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸೊ ಶುಕ್ರನ ಪೊಸಿಷನ್ ತುಂಬ ಚೆನ್ನಾಗಿಲ್ಲ, ಅದಕ್ಕೋಸ್ಕರಂತಹ ಪರಿಸ್ಥಿತಿ. ನಾನು ಹೇಳ್ತೇನೆ ಏನಂದರೆ, ನಿಮ್ಮ ಮನೆಯ ದಕ್ಷಿಣದ ಭಾಗದಲ್ಲಿ, ಓಕೆ, ನಿಮ್ಮ ಮನೆಯ ದಕ್ಷಿಣದ ಭಾಗದಲ್ಲಿ ಯಾವುದಾದ್ರೂ ಹೊಸ ಐಟಮನ್ನು ತಂದಿಟ್ಟಿದ್ರೆ ಇತ್ತೀಚೆಗೆ, ಒಂದು ಎರಡು ತಿಂಗಳ ಇತ್ತೀಚೆಗೆ, ದಕ್ಷಿಣದ ಭಾಗದಲ್ಲಿ ದಯವಿಟ್ಟು ನೋಡ್ಕೊಳ್ಳಿ. ಕೇಳಿ ಆಯ್ತಾ, ಅವರ ದಕ್ಷಿಣದ ಭಾಗದಲ್ಲಿ ಅದು ಯಾವುದೋ ಒಂದು ವಸ್ತುವನ್ನು ತಂದಿಟ್ಟಿದ್ದಾರೆ ಹೊಸ್ತಾಗಿರುವಂಥದ್ದು. ಸೊ ಅದನ್ನು ಅಲ್ಲಿಂದ ರಿಮೂವ್ ಮಾಡಿ. ಬಾಂಬೆಯಲ್ಲಿ? ಅರೆ ಬಾಂಬೆಯಲ್ಲಿ ಆದ್ರೆ ಏನು ವಸ್ತು ಬರುವುದಿಲ್ವಾ? ಸೊ ಕೇಳಿ, ಅವ್ರದ್ದು ದಕ್ಷಿಣದ ಭಾಗದಲ್ಲಿ ತಂದಿಟ್ಕೊಂಡು ಬಿಟ್ಟಿದ್ದಾರೆ. ಸೊ ಅದನ್ನು ಅಲ್ಲಿಂದ ರಿಮೂವ್ ಮಾಡಲಿಕ್ಕೆ ಹೇಳಿ, ತುಂಬ ಚೆನ್ನಾಗಿರ್ತದೆ. ಆನಂತರ ಅವರಿಗೆ ಪ್ರತಿ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನು ಇವರಿಗೆ ನಿವಾಳಿಸಿ ತೆಗೆದು ದೇವಿ ದೇವಸ್ಥಾನಕ್ಕೆ ಕೊಡಲಿಕ್ಕೆ ಹೇಳಿ, ಅವರ ಸಮಸ್ಯೆ ನಿವಾರಣೆ ಆಗುತ್ತೆ ಖಂಡಿತ. ಓಕೆನಾ? ಓಕೆ, ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆನಾ? ಸೊ ದಕ್ಷಿಣದ ಭಾಗದಲ್ಲಿ ಮೋಸ್ಟ್ ಆಫ್ ನೋಡೋಣ, ಏನೋ ಒಂದು ಹೊಸ್ತು ಹೊಸ್ತನ್ನು ತಂದಿಟ್ಟಿದ್ದಾರೆ. ಸೊ ಅದನ್ನು ತೆಗೆದ್ರೆ ಅವರಿಗೆ ಒಳ್ಳೆಯ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಗೊತ್ತಾಗ್ಬಿಡ್ತು. ಅದಕ್ಕೋಸ್ಕರ ಗುರುವಿನ ಪೊಸಿಷನ್ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಯಾರೆಲ್ಲ ನೋಡಿ, ಗುರು ಏನು ಮಾಡ್ತಾನೆ ಈಗ, ಗುರು ಶನಿ ಜೊತೆಗಿದ್ದಾನೆ, ಕೇತು ಜೊತೆಗಿದ್ದಾನೆ ಅಲ್ವಾ, ಕೇತು ಏನು ಡಿಸ್ಕನೆಕ್ಟ್ ಅಂತ ಹೇಳಿದೆ. ಯಾರೆಲ್ಲ ಕೇತುವನ್ನು ಮೀಟ್ ಮೀಟ್ ಮಾಡ್ತಾ ಹೋಗ್ತಾರೆ ಅವರಿಗೆಲ್ಲ ಡಿಸ್ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಅಥವಾ ಆಪರೇಷನ್ ಆಗುವಂಥ ಸಾಧ್ಯತೆಗಳು ತುಂಬ ತುಂಬ ಜಾಸ್ತಿ ಅಂತ ಹೇಳಿದೆ. ತುಂಬ ಜಾಗ್ರತೆ ಮಾಡಬೇಕು, ಅನಿವಾರ್ಯತೆ ಉಂಟು. ಅದ್ರ ಜೊತೆಗೆ ಯಾರೆಲ್ಲ ದೇವಸ್ಥಾನ ಮಾಡಬೇಕು, ದೇವಸ್ಥಾನ ಕಟ್ಟಬೇಕು, ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು, ಆನಂತರ ಮನೆಯ ದೈವ ದೇವರುಗಳ ಆ ಒಂದು ಸ್ಥಾನವನ್ನು ಒಡೆದು ರಿಪೇರಿ ಮಾಡಬೇಕು ಅಥವಾ ಹೊಸ್ತು ಕಟ್ಟಬೇಕು ಅಂತ ಇದ್ದವರು ಜನವರಿ 25ನೇ ತಾರೀಕಿನವರಿಗೆ ಪೇಷನ್ಸ್ ಇಟ್ಟು ಕಾಯೋದು ಒಳ್ಳೆಯದು. ಒಂದು ವೇಳೆ ನೀವು ಈಗಾಗಲೇ ಒಡೆದು ತೆಗೆದು ಅದೇನೋ ರಿಪೇರಿ ಮಾಡಲಿಕ್ಕೆ ಹೋದರೆ ಅಥವಾ ದೇವಸ್ಥಾನಕ್ಕೆ ಏನಾದರೂ ಮಾಡಬೇಕಂತ ಫೌಂಡೇಶನನ್ನು ಹಾಕಿದರೆ ನಿಮ್ಮ ಕೆಲಸ ಅರ್ಧದಲ್ಲೇ ನಿಂತು ಹೋಗುತ್ತೆ. ಖಂಡಿತ ನೀವು ಮುಂದುವರಲಿಕ್ಕೆ ಬಿಡಿದೆ, ಯಾಕಂದರೆ ಅಲ್ಲಿ ಶನಿ ಇದ್ದಾನೆ, ಹರಿದ್ದಾನೆ, ಧನುರಾಶಿಯಲ್ಲಿ ಶನಿ ಇದ್ದಾನೆ. ದೇವಸ್ಥಾನ ಅಂದರೆ ಗುರುವಿಗೆ ಸಂಬಂಧಪಟ್ಟದ್ದು, ಅಲ್ಲಿ ಮೊದಲೇ ಕೇತು ಇದ್ದಾನೆ, ಜೊತೆಗೆ ಶನಿ ಕೂಡ ಇದ್ದಾನೆ. ಅಲ್ಲಿ ಸನ್ಯಾಸ ಯೋಗ ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿದೆ, ಇದು ಒಳ್ಳೆಯ ಯೋಗ ಅಲ್ಲ. ಅದಕ್ಕೋಸ್ಕರ ಯಾರಿಗೆಲ್ಲ ದೇವಸ್ಥಾನವನ್ನು ರಿನೋವೇಷನ್ ಮಾಡಲಿಕ್ಕೊಂಡು, ದೇವಸ್ಥಾನ ಹೊಸದಾಗಿ ಕಟ್ಟಲಿಕ್ಕೊಂಡು, ಅಥವಾ ನಿಮ್ಮ ಮನೆ ದೈವ ದೇವರುಗಳನ್ನು ಜೀರ್ಣೋದ್ಧಾರ ಮಾಡಲಿಕ್ಕೊಂಡು ಅಥವಾ ಇನ್ನೇನೋ ಉಂಟು ಅಂತ ಇಟ್ಕೊಳ್ಳೋಣ, ಅಂದರೆ ಕಟ್ಟುವಂಥ ಕೆಲಸ ಏನಾದರೂ ಉಂಟು ಅಂತಾದರೆ ಅದನ್ನು ಜನವರಿ 25ನೇ ತಾರೀಕಿನವರೆಗೆ ನೀವು ನಿಲ್ಲಿಸಿಬಿಡಿ. ಅಂದರೆ ಯಾಕಂದರೆ ಶನಿ ಚೇಂಜ್ ಆಗಬೇಕು, ಶನಿ ಚೇಂಜ್ ಅಂದಂದು ಗುರು ಬಲ ಪಡ್ಕೊಡ್ತಾನೆ. ಈಗ ಗುರುವಿಗೆ ಬಲ ಇಲ್ಲ, ಅದಕ್ಕೋಸ್ಕರನೇ ಸ್ವಾಮೀಜಿಗಳಿದ್ದಾರೆ, ಅವ್ರಿಗೂ ಕೂಡ ಸಮಸ್ಯೆನೇ, ಎಲ್ಲರಿಗೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾರೆ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಗುರು, ಯಾಕಂದರೆ ಗುರು ಬಲವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ, ಗುರುವಿಗೆ ಬಲ ವೀಕ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಅಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಅದರ ಜೊತೆಗೆ ಏನಾಗುತ್ತೆ, ಶನಿ ಇದ್ದ ನೋಡಿ, ಶನಿಯ ಕೆಲಸ ಏನು, ತಡೆ ಹಿಡಿಯುವಂಥದ್ದೇ ಶನಿಯ ಕೆಲಸ. ಶನಿ ಏನು ಮಾಡ್ತಾನೆ, ತಡೆ ಹಿಡಿದು ಬಿಡ್ತಾನೆ ಪ್ರತಿಯೊಂದು ವಿಚಾರ, ತಡೆ ಹಿಡಿದು ಬಿಡ್ತಾನೆ ಅಲ್ವಾ. ಈಗ ಯಾರಾದರೂ ಆರೋಗ್ಯದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಎಲ್ಲಿ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಅವರಿಗೆ? ಒಂದು ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ ಅಲ್ವಾ, ಯಾಕಂದರೆ ಶನಿ ತಡೆ ಹಿಡಿದು ಬಿಡ್ತಾನೆ, ನೀನು ನಡೆಯೋದು ಬೇಡಪ್ಪ ಸುಮ್ಮನೆ ಇದ್ದು ಬಿಡು ಅಂತ ಹೇಳಿರ್ತಾನೆ. ಓಕೆ, ಎರಡನೇದಾಗಿ ಏನಾಗ್ತದೆ ಅಂದರೆ ಅವರಿಗೆ ರಕ್ತ ಪರಿಚಲನೆಯಲ್ಲಿ ಡಿಸ್ಟರ್ಬೆನ್ಸ್ ಕೊಟ್ಟಿರ್ತಾನೆ. ಶನಿ ಏನು ಮಾಡಿದೆ, ತಡೆ ಹಾಕಿದ ರಕ್ತ ಪರಿಚಲನೆಯನ್ನು ಮಾಡದ ಹಾಗೆ ಮಾಡಿದೆ, ವಿಶೇಷ ರೀತಿ ಎದೆಗೆ ಸಂಬಂಧಪಟ್ಟಂತೆ. ಆನಂತರ ಶನಿ ಏನು ಮಾಡ್ತಾನೆ, ಉಸಿರಾಟದಲ್ಲಿ ತೊಂದರೆಯನ್ನು ಕೊಡ್ತಾನೆ, ಬ್ರೀತಿಂಗ್ ಪ್ರಾಬ್ಲಮಲ್ಲಿ ಅಲ್ವಾ, ರೆಸ್ಪಿರೇಟರಿ ಸಿಸ್ಟಮ್ ಏನುಂಟು ಅದೇ ಪ್ರಾಬ್ಲಮ್ಗಳಾಗ್ಬೋದು, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಈ ಮೂಮೆಂಟಲ್ಲಿ ಶನಿ ಅಲ್ಲಿ ಪ್ರಾಬ್ಲಮ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದಾಗಿ ಆರೋಗ್ಯದ ಸಮಸ್ಯೆ ಯಾರಿಗೆಲ್ಲ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಉಂಟು, ಶನಿಗೆ ಸಂಬಂಧಪಟ್ಟಂತೆ ಕಪ್ಪು ಎಳ್ಳಿಂದ ನಿವಾಳಿಸಿ ತೆಗೆದ್ರೆ, ಕಪ್ಪು ಎಳ್ಳು ಅಲ್ಲೋ, ಕಪ್ಪು ಎಳ್ಳಿಂದ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬಂದರೆ ಏನಾಗುತ್ತೆ, ಆ ಶನಿಯ ದೋಷ ಹೊರಟೋಗುತ್ತೆ, ಆ ಮುಖಾಂತರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಖಂಡಿತ ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ. ಅದರಲ್ಲೂ ಕೂಡ ನೆನ್ಪಿಟ್ಕೊಳ್ಬೇಕು, ಈ ಒಂದು ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ನೋಡಿ, ಸೂರ್ಯನ ರಾಶಿಯಲ್ಲಿ ಆ್ಯಕ್ಚುಲಿ ಯಾರೂ ಇಲ್ಲ, ಬಟ್ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೂರ್ಯನ ಹಿಂದ್ಗಡೆ ಯಾರು, ಬುಧ ಇದ್ದಾನೆ, ಬುಧನ ಕ್ಯಾಟಗರಿ ಅಥವಾ ಅವನ ಕಂಟೆಂಟ್ಸ್ ಏನು ಅದು ಸರಿ ಇಲ್ಲ. ಸೊ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ, ತುಂಬ ಜಾಗ್ರತೆ ಮಾಡಬೇಕಲ್ವಾ. ನೀವೇನಾದರೂ ನಾನು ಹೇಳಿದಂಥ ಕ್ಯಾಟಗರಿಯಲ್ಲಿದ್ದರೆ ನಿಮಗೆ ತುಂಬ ಜಾಗ್ರತೆ ಮಾಡಬೇಕು, ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದ್ದೀನಿ. ಇಲ್ಲಾಂದರೆ ಕೆಲಸ ಹೊರಟೋಗ್ಬೋದು, ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಿ ಆಪರೇಷನ್ ಆಗ್ಬೋದು ನಿಮಗೆ. ಒಂದು ವೇಳೆ ನೀವು ಹಾಸ್ಪಿಟಲಲ್ಲಿ ಇದ್ದೀರಾ ಅಥವಾ ನಿಮಗೆ ತುಂಬ ತೊಂದರೆ ಕ್ರಿಯೇಟ್ ಆಗೋದಂದ್ರೆ 26ನೇ ತಾರೀಕು ಬರಬೇಕು. ಓಕೆ, 26ನೇ ತಾರೀಕನ್ನು ನೀವು ದಾಟಿ ಹೋದ ನಂತರ ನಿಮಗೆ ಅಂತಹ ಸಮಸ್ಯೆ ಕ್ರಿಯೇಟ್ ಆಗಲ್ಲ. ಇದೇ 26 ಅಂದರೆ ಇನ್ನು 3 ದಿವಸ ಕಾಲ ಇದೆ. 3 ದಿವಸದ ನಂತರ
ಮೂರು ದಿವಸ 26ನೇ ತಾರೀಕು ದಾಟಿ ಹೋದ ನಂತರ ಅಂತಹ ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗಲ್ಲ ಅಂತ ಹೇಳ್ತಾನೆ. ಪರವಾಗಿಲ್ಲ ಅಂದರೆ ಇಷ್ಟೋವರೆಗೇ ಸೀರಿಯಸ್ ಆಗಿರೋ, ಇಷ್ಟೋವರೆಗೇ ಸೀರಿಯಸ್ ಆಗಿರೋ ನಮ್ಮ ಸ್ವಾಮೀಜಿಗಳು ಸಮೇತ ಹಾಸ್ಪಿಟಲಲ್ಲಿದ್ದಾರೆ, ಅವರಿಗೂ ಸಮೇತ 26ನೇ ತಾರೀಕು ದಾಟಬೇಕು. 26 ದಾಟಿದ ನಂತರ ಓಕೆ ಅಂತ ಹೇಳ್ಬೋದು. ಅಲ್ಲಿವರೆಗೆ ಯಾವುದೇ ಕಾರಣ ಕೂಡ ಓಕೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದರೆ ಶನಿಯ ಡೇಟ್ ಬರ್ತಾ ಉಂಟು, ಶನಿಯ ದಿನ ಡೇಟ್ ಶನಿಯ ಒಂದು ದಿನಾಂಕ ಬರುವುದರಿಂದ ಅದು ವೆರಿ ಡೇಂಜರ್ ಆಗಿ ಕೆಲಸ ಮಾಡುತ್ತೆ. ಆನಂತರ ಎಲ್ಲವೂ ಕೂಡ ಸುಖಮಯವಾಗಿರ್ತದೆ, ಅಲ್ಲಿವರೆಗೆ ಕೂಡ ಇಲ್ಲ ಅಂತ ಹೇಳ್ತೇನೆ. ಅದರ ಜೊತೆಗೆ ಯಾರೆಲ್ಲ ಕೆಲಸ ಅಲ್ಲಿ ತೊಂದರೆಯನ್ನು ಅನುಭವಿಸ್ತಿದ್ರೆ ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿ. ಯಾಕಂದರೆ ಕೇತು ಇದ್ದಾನೆ, ಗುರು ಜೊತೆಗೆ ಕೇತು ಇರುವಾಗ ಉದ್ದ ಮಾತುಕತೆಗಳು, ಸುಮ್ಮ ಸುಮ್ಮನೆ ಮಾತುಕತೆಗಳು, ಏನೇನೋ ಮಾಡ್ಕೊಂಡು ಹೋಗ್ತೀರಾ, ನಿಮಗೆ ಬ್ರೈನ್ಲೆಸ್ ಆಗಿ ಮಾತಾಡ್ತಾ ಇದ್ದಾರೆ, ನಿಮಗೆ ಒಂದು ಆ ಕಾಮನ್ ಸೆನ್ಸ್ ಇರಲ್ಲ, ಹೇಗೆ ಮಾತಾಡಬೇಕಂತ ಆ ರೀತಿ ಮಾತಾಡಿ ಏನು ಮಾಡ್ತೀರಾ, ಸಮಸ್ಯೆಯನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ. ಅದರ ಮುಖಾಂತರ ನಿಮ್ಮ ಕೆಲಸ ಕೂಡ ಹೊರಟೋಗ್ಬೋದು ಅಥವಾ ಬೇರೆ ರೀತಿಯಲ್ಲಿ ಕೂಡ ನಿಮಗೆ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಓಕೆನಾ ಗೊತ್ತಾಗ್ಬಿಡಿದ. ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾನು ಮುಲ್ಕಿಯಿಂದ ಪದ್ಮಾವತಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ ಕೇಳಬೇಕು. ಸರಿ, ಮಗನ ಹೆಸರು, ಹುಟ್ಟಿದ ದಿನಾಂಕ? ಅವನ ದುರ್ಗಾ ಪ್ರಸಾದ್ ರೈ. ಓಕೆ. 1995. 1995 ಅಂದರೆ 19 ಅಂತಲೇ ಹೇಳಿಮ್ಮ. ನೀವು 19 ಅಂತ ಹೇಳಿದರೆ ಸರಿ ಆಗುದಿಲ್ಲ ಅಲ್ವಾ? 1995. ಓಕೆ, ಸಮಯ ಹೇಳಿಮ್ಮ. 6:75 ಸಂಜೆ. 6:75. ಆರು ಎಪ್ಪತ್ತೈದು ಅಂದರೆ 6:45. 6:45 ಅಲ್ಲಿ ಕೂಡ ಲೆಕ್ಕ ತಪ್ಪೇ ಇದಲ್ವಾ? ಲೆಕ್ಕ ತಪ್ಪೇ ಹೋಗುತ್ತೆ, ಏನು ಮಾಡೋದಲ್ವಾ, ಗೊತ್ತಾಗೋದಿಲ್ಲ ನಿಮಗೆ. ಅವ್ರ ನಕ್ಷತ್ರ ಯಾವುದಮ್ಮ? ಉತ್ತರಾಷಾಢ ನಕ್ಷತ್ರನ? ಅದು ಕೂಡ ಗೊತ್ತಿಲ್ಲ ನಿಮಗೆ. ಉತ್ತರ ಭದ್ರ ನಕ್ಷತ್ರ ಮೀನ? ಹಾಂ, ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿ ಜಾತಕಮ್ಮ ಇದು. ಓಕೆನಾ? ಈಗ ಪ್ರಶ್ನೆ ನೀವೇ ಮಾಡಿಮ್ಮ. ಓಕೆ, ಇಷ್ಟೆಲ್ಲ ನೀವು ರಾಂಗ್ ಮಾಡಿ ಆಯ್ತು, ಈಗ ಪ್ರಶ್ನೆ ನೀವು ಮಾಡಿ, ಹೇಳ್ತೇನೆ ನಾನು ಏನು ಬೇಕು ಅಂತ ಹೇಳಿ. ಸರಿ ಮ, ನೋಡೋಣ ಜಾತಕ ಏನು ಹೇಳುತ್ತೆ ಅಂತ. ಓಕೆ, ಉತ್ತರ ಭದ್ರ ನಕ್ಷತ್ರ ಮೀನರಾಶಿ ಜಾತಕಮ್ಮ, ಇದರಲ್ಲಿ ಬುಧ ದೇಶ ನಡೀತೊಂಡವನಿಗೆ ಬುಧನಲ್ಲಿ ಶನಿ ಭುಕ್ತಿ ನಡೀತೊಂಡಮ್ಮ. ಶನಿ ಈಗ ಗೋಚರದಲ್ಲಿ ಶನಿಯನ್ನು ನೋಡಲಿಕ್ಕೆ ಹೋದರೆ ಪರಿಸ್ಥಿತಿ ತುಂಬ ಚೆನ್ನಾಗಿಲ್ಲಮ್ಮ. ಸೊ ಕಾರ್ಯಕ್ಷೇತ್ರದಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡುತ್ತೆ, ನೀವು ವಿದೇಶಕ್ಕೆ ಹೋದರೂ ಕೂಡ ತೊಂದರೆಯನ್ನು ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರ ಈಗ ಯಾವುದೇ ನಿರ್ಣಯಗಳು ಬೇಡ ಅಂತ ಹೇಳ್ತೇನೆ ಅವನಿಗೆ. ಶನಿ ಭುಕ್ತಿ ಮುಗಿಯುವವರೆಗೆ, ಶನಿ ಭುಕ್ತಿಯವರಿಗೆ 2020 ಜೂನ್ವರೆಗೆ ಶನಿ ಭುಕ್ತಿ ಮುಗಿಯುತ್ತಮ್ಮ. ಆ ನಂತರ ಬೇಕಾದರೆ ಪ್ರಯತ್ನ ಮಾಡಲಿ, ಅಲ್ಲಿವರೆಗೆ ಪ್ರಯತ್ನ ಮಾಡುವ ಹಾಗೆ ಇಲ್ಲಮ್ಮ. ಯಾಕಂದರೆ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತೇಳಿ. ಯಾಕಂದರೆ ಗೋಚರದಲ್ಲಿ ಆ ಒಂದು ಶನಿಯ ಪೊಸಿಷನ್ ಏನುಂಟಮ್ಮ ತುಂಬ ಚೆನ್ನಾಗಿಲ್ಲ. ತನ್ನ ಮನೆಯಿಂದ 12 ಮನೆ, ಈಗಷ್ಟೇ ಹೇಳ್ತಾ ಇದ್ದೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ. ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿಯೇ ಆಗುತ್ತಮ್ಮ. ತುಂಬ ಸುಲಭ ಆಸೆಯನ್ನು ಕೊಡ್ತಾ ಇದ್ದಾನೆ, ಮುಂದೆ ಹೋಗಬೇಕು, ಬೇರೆ ಅದಕ್ಕೆ ಹೋಗಬೇಕು, ಆಸೆಯನ್ನು ಕೊಡ್ದೆ. ಬಟ್ ಅದು ಅಷ್ಟು ಒಳ್ಳೆ ರೀತಿಯಲ್ಲಿ ಫಲಿಸುವಂಥದ್ದು ಕಾಣ್ತಾ ಇಲ್ಲಮ್ಮ. ಅದಕ್ಕೋಸ್ಕರ ಏನು ಮಾಡಿ, ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ವೆಯ್ಟ್ ಆ್ಯಂಡ್ ಸಿ, ವೆಯ್ಟ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಓಕೆನಮ್ಮ? ಸರಿ, ಅಷ್ಟು ಮಾಡಿಮ್ಮ. ಅವಸರದ ನಿರ್ಣಯಗಳು ಬೇಡ ಅಂತ ಹೇಳ್ತೇನೆ. ಶನಿ ಚೇಂಜ್ ಆಗಲಿ, ಶನಿ ಚೇಂಜ್ ಆದ ನಂತರ ಪರವಾಗಿಲ್ಲ, ಏನೇ ಇದ್ರು ಕೂಡ. ಓಕೆ ಓಕೆ ಓಕೆ, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆ, ಇಲ್ಲಾಂದರೆ ಪ್ರಾಬ್ಲಮನ್ನು ಅನುಭವಿಸ್ಬೇಕು, ಸುಮ್ಮ ಸುಮ್ಮನೆ ಟೆನ್ಷನ್ ತಗೊಳ್ಬೇಕಾಗುತ್ತೆ. ಓಕೆ, ಇಂಥ ಒಂದು ಪರಿಸ್ಥಿತಿ ಅರ್ಥ ಆಯಿತು ನಿಮಗೆ ಅಲ್ವಾ, ಯಾವ ರೀತಿ ಜಾತಕ ಕೆಲಸ ಮಾಡ್ದ. ಅದರ ಜೊತೆಗೆ ನಮ್ಮ ಒಬ್ಬ ರಾಹು ಇದ್ದಾನೆ. ರಾಹು ಏನು ಮಾಡ್ತಾನೆ, ರಾಹು ಅಂದರೆ ವಿಶೇಷ ರೀತಿಯಲ್ಲಿ ಷಡ್ಯಂತ್ರವನ್ನು ಕೊಡುವ ರಾಹು ಅಲ್ವಾ. ಮೆಸ್ಮರಿಸಮ್ ಅಥವಾ ಷಡ್ಯಂತ್ರ ಅಥವಾ ಹಿಪ್ನೋಟೈಸ್ ಏನುಂಟು ಅಥವಾ ಉನ್ಮಾದ ಏನುಂಟು ಅದೆಲ್ಲ ರಾಹುವಿನ ಕೊಡುವಂಥದ್ದು. ರಾಹು ಏನು ಮಾಡ್ತಾನೆ, ಈಗ ಮೂರನೇ ಮನೆಯಲ್ಲಿದ್ದಾನೆ. ಮೂರನೇ ಮನೆ ಅಂದರೆ ನೈಸರ್ಗಿಕ ಜನ್ಮಗಳಲ್ಲಿ ಮೂರನೇ ಮನೆ ಮಿಥುನ ರಾಶಿಯಲ್ಲಿ ರಾಹು ಇದ್ದಾನೆ. ಸೊ ಮಿಥುನ ರಾಶಿಯಲ್ಲಿ ರಾಹು ಇದ್ದಾಗ ಜಾತಕದ ಮೂರನೇ ಮನೆ ಅಂದರೆ ಅದು ಕನೆಕ್ಟಿವಿಟಿ ಅಂತ ಕರಿತೇವೆ, ಕಮ್ಯುನಿಕೇಷನ್ ಅಂತ ಕರಿತೇವೆ. ಕಮ್ಯುನಿಕೇಷನ್ ಜಾಗದಲ್ಲೇ ರಾಹು ಇದ್ದಾನೆ. ಸೊ ರಾಹು ಈಗ ಜಾಸ್ತಿನೇ ಹಾರಾಡಬೇಕಪ್ಪ, ಯಾಕಂದರೆ ಆತ ಪರಾಕ್ರಮದಲ್ಲಿದ್ದಾನೆ, ಜಾಸ್ತಿನೇ ಹಾರಾಡಬೇಕು ಜಾಸ್ತಿ. ಬಟ್ ಏನಾಗಿದೆ, ಅಲ್ಲಿ ಧನುರಾಶಿಯಿಂದ ಗುರು ಇದ್ದುಕೊಂಡು ರಾಹುವಿನ ಮೇಲೆ ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ, 7ನೇ ದೃಷ್ಟಿ ಇಟ್ಟುಬಿಟ್ಟು. ಅದಕ್ಕೋಸ್ಕರ ರಾಹುವನ್ನು ತುಂಬ ಹಾರಾಡಲಿಕ್ಕೆ ಬಿಡುವುದಿಲ್ಲ. ರಾಹು ಕಂಟ್ರೋಲಲ್ಲಿದ್ದಾನೆ, ಈಗಿನ ಮಟ್ಟಕ್ಕಂತೂ ಡೆಫಿನೆಟಾಗಿ ಕಂಟ್ರೋಲಲ್ಲಿದ್ದಾನೆ. ಈಗ ಅಂಥ ಸಮಸ್ಯೆಗಳು ಖಂಡಿತ ಕ್ರಿಯೇಟ್ ಆಗಲ್ಲ. ಬಟ್ ರಾಹು ಈಗ ಏನು ಮಾಡ್ತಾನೆ ಅಂದರೆ, ಈ ಗುರು ಏನು ಮಾಡ್ತಾನೆ ಅಂದರೆ, ಇದೇ ಬರುವ ಮಾರ್ಚ್ 30ರಿಂದ ಹಿಡಿದು ಜೂನ್ 30ನೇ ತಾರೀಕಿನವರೆಗೆ ಮಕರ ರಾಶಿಗೆ ಹೊರಟೋಗ್ತಾನೆ. ಅತಿಚಾರದಿಂದಾಗಿ ಮಕರ ರಾಶಿಗೆ ಹೊರಟೋಗ್ತಾನೆ. ಆಗ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಏನುಂಟು ಅದು ಹೊರಟೋಗುತ್ತೆ. ಓಕೆ, ರಾಹುವಿನ ಮೇಲೆ ಆ ಒಂದು ಕಂಟ್ರೋಲಿಂಗ್ ಮಾಡುವಂತಹ ಗುರುವಿನ ದೃಷ್ಟಿ ಏನುಂಟು ರಾಹುವಿನ ಮೇಲಿಂದ ಹೊರಟೋಗುತ್ತೆ. ಈಗ ರಾಹು ಏನು ಮಾಡ್ತಾನೆ, ಸ್ವತಂತ್ರನಾಗಿಬಿಡ್ತಾನೆ. ರಾಹು ಸ್ವತಂತ್ರನಾಗಿ ಆತ ಏನು ಮಾಡ್ತಾನೆ, ಆತ ಕಮ್ಯುನಿಕೇಷನ್ ಲೆವೆಲಲ್ಲಿದ್ದಾನೆ, ಪರಾಕ್ರಮದಲ್ಲಿದ್ದಾನೆ ಆತ. ಸೊ ಏನು ಮಾಡ್ತಾನೆ, ಆತ ಮೋಸವನ್ನು ಕ್ರಿಯೇಟ್ ಮಾಡಲಿಕ್ಕೆ ನೋಡ್ತಾನೆ. ಮೋಸ ವಿಶೇಷ ರೀತಿಯಲ್ಲಿ ಮಿಥುನ ರಾಶಿಯಲ್ಲಿ ರಾಹು ಇರೋದ್ರಿಂದ ಬ್ಯಾಂಕ್ ಫ್ರಾಡ್ ಏನುಂಟು, ಬ್ಯಾಂಕ್ ಫ್ರಾಡ್ ಆಗುವಂಥ ಸಾಧ್ಯತೆಗಳು ತುಂಬ ತುಂಬ ಜಾಸ್ತಿ. ತೀರ ಜಾಸ್ತಿ ಅಂತ ಹೇಳಿದ್ರೆ ಬ್ಯಾಂಕ್ ಫ್ರಾಡ್ ಆಗ್ಬೋದು, ಯಾರಾದರೂ ಡೂಪ್ಲಿಕೇಟ್ ಸೈನ್ ಮಾಡಿ ನಿಮ್ಮ ಹಣವನ್ನು ಎಗರಿಸ್ಬೋದು, ಅಥವಾ ನಿಮಗೆ ಯಾರಾದರೂ ಕಾಲ್ ಮಾಡಿ ನಿಮ್ಮ ಒಂದು ಏನು ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ನ ನಂಬರ್ ಎಲ್ಲ ಕೇಳಿ, ಅದರಲ್ಲಿ CVV ನಂಬರ್ ಕೇಳಿ ಎಲ್ಲ ಅದರಲ್ಲಿ ಫ್ರಾಡ್ ಮಾಡ್ಬೋದು. ಇಂಥ ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ಬೋದು. ತುಂಬ ಕೇರ್ ತಗೊಳ್ಬೇಕಾಗುತ್ತೆ. ಫೋನ್
ಫೋನನ್ನು ರಿಸೀವ್ ಮಾಡಬೇಕಾಗುತ್ತೆ. ಹೇಗೆ ಹೇಗೆ ಬೇಕಾದ ನೋಡಿ, ಹೇಗೆ ಹೇಗೆ ಟೆಕ್ನಾಲಜಿ ಮೇಲೆ ಹೋಗ್ತಾ ಇರ್ತದೆ ಅಥವಾ ಟೆಕ್ನಾಲಜಿ ತನ್ನ ಉನ್ನತ ಮಟ್ಟಕ್ಕೆ ಹೋಗ್ತಾ, ಅಷ್ಟೇ ಫ್ರಾಡ್ ಕೂಡ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರ್ತದೆ. ಎಷ್ಟು ನೀವು ಅದರಲ್ಲಿ ಒಂದು ಸಾಧನೆಯನ್ನು ಮಾಡ್ತೀರಾ, ಅದೇ ರೀತಿ ಕಳ್ಳರು ಇದರಲ್ಲಿ ಸಾಧನೆಯನ್ನು ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ಕೂಡ ಅವರು ಸಾಫ್ಟ್ವೇರನ್ನು ಚೇಂಜ್ ಮಾಡಿ ಏನು ಬೇಕೋ ಅವರಿಗೆ ಅದನ್ನೆಲ್ಲ ಡೆವಲಪ್ ಮಾಡಿಕೊಂಡು ಅದಕ್ಕೆ ಬೇಕಾದಂತೆ ಯಾವುದೇ ರೀತಿಯಲ್ಲಿ ಅದು ಫ್ರಾಡ್ ಮಾಡುವಂತೆ ನೋಡ್ತಾ ಇರ್ತಾರೆ. ಅವರು ಯಾವ ರೀತಿ ಮಾತಾಡ್ತಾರೆ ಅಂದರೆ, ನಿಮಗೆ ಫ್ರಾಡ್ ಮಾಡಬೇಕಾದ್ರೆ ನೀವು ಅವರ ಮಾತಿಗೇನೆ ಮರಳಾಗಿ ಹೋಗ್ತಾರೆ. ಅಂದರೆ ಅದು ರಾಹು, ರಾಹು ಅಂದರೆ ಸಂಮೋಹನ, ಸಂಮೋಹನಕ್ಕೆ ಒಳಗಾದಂತೆ ಅವ್ರು ಮಾತಾಡಿಸ್ತಾರೆ ನಿಮ್ಮನ್ನು. ನೀವು ಸಂಮೋಹನಕ್ಕೆ ಒಳಗಾದವರಂತೆ ನೀವು ಸುಮ್ಮನೆ ಹೇಳ್ತಾ ಹೋಗ್ತೀರ, ನಂಬರಲ್ಲಿ ಹೇಳ್ತಾ ಹೋಗ್ತಾರೆ. ನಂತರ ಒ ಟಿ ಪಿ ಬರುತ್ತೆ, ಒ ಟಿ ಪಿಯನ್ನು ಹೇಳ್ತಿರೋರಿಗೆ, ಸಿ ವಿ ವಿ ನಂಬರನ್ನು ಹೇಳ್ತಿರೋರಿಗೆ ಆಗ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಸೊ ಯಾರಾದರೂ ಫೋನ್ ಬಂತು ಅಂತಾದರೆ ತುಂಬ ಜಾಗ್ರತೆ ಮಾಡಬೇಕು. ಅದರಲ್ಲೂ ಕೂಡ ಮಾರ್ಚ್ 30ನೇ ತಾರೀಕು ಜೂನ್ 30ನೇ ತಾರೀಕಿನೊಳಗೆ ತುಂಬ ಫ್ರಾಡ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಆ ಮೂಮೆಂಟಲ್ಲಿ ವಿಶೇಷ ರೀತಿಯಲ್ಲಿ ನೀವು ನಿಮ್ಮ ಬಗ್ಗೆನೇ ಗಮನ ಕೊಟ್ಟರೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಸೊ ಈ ರಾಹುವಿನ ಬಗ್ಗೆ ಅಲ್ವಾ, ರಾಹು ಯಾವಾಗ ಮಾರ್ಚ್ 30ನೇ ತಾರೀಕಿನಿಂದ ಜೂನ್ 30ನೇ ತಾರೀಕಿನವರೆಗೆ ರಾಹು ಒಂದು ಗುರುವಿನ ದೃಷ್ಟಿಯಿಂದ ವಂಚಿತನಾಗಿ ಬಿಡ್ತಾನೆ, ಆಗ ಫ್ರಾಡ್ ನಡೆಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೀನಿ. ನೀವು ತುಂಬ ಜಾಗ್ರತೆ, ಯಾರೇ ಆದರೂ ಕೂಡ ವ್ಯವಹಾರದಲ್ಲಿರ್ಬೋದು, ಅವ್ರದ್ದು ಕಮ್ಯುನಿಕೇಷನ್ ಲೆವೆಲಲ್ಲಿರ್ಬೋದು, ಅವರು ಬ್ಯಾಂಕಿಂಗ್ ಲೆವೆಲಲ್ಲಿರ್ಬೋದು, ಅವರು ಯಾವುದೇ ರೀತಿಯಲ್ಲಿ ಕೂಡ ಮೋಸ ಹೋಗುವಂಥ ಸಾಧ್ಯತೆಗಳು ಅಥವಾ ಯಾರಾದರೂ ಮೋಸ ಮಾಡುವಂಥ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡ್ತವೆ. ದೊಡ್ಡ ಮಟ್ಟಿಗೆ ಬ್ಯಾಂಕ್ ಫ್ರಾಡ್ಸ್ ಏನುಂಟು ಅದು ಎದುರಿಗೆ ಬರುವಂಥ ಸಾಧ್ಯತೆಗಳು ಮಾರ್ಚ್ 30ರಿಂದ ಜೂನ್ 30ರವರೆಗೆ ಕೂಡ ನಡೀತದೆ. ಸೊ ಇದನ್ನು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ನಾನು ಗೀತಾ ಅಂತ, ಹೆಜಮಾಡಿಯಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ? 6/5/1998. ಸಮಯ? ರಾತ್ರಿ 10:10. ಹುಟ್ಟಿದ್ದೆಲ್ಲಿಮ್ಮ? ಈ ಹೆಜಮಾಡಿಯಲ್ಲೇ. ಹೌದಾ, ಹೆಸರು? ಉತ್ತರ ನಕ್ಷತ್ರ, ಸಿಂಹ ರಾಶಿ. ಹಾ, ಓಕೆ. ಅವನ ಹೆಸರೇನಮ್ಮ? ಪ್ರತೀಕ್. ಪ್ರತೀಕ್ ಅಂತ ಹೆಸರಾ? ಪ್ರತೀಕ್ ಅಂತ ಹೇಳ್ತೀರಲ್ವಾ? ಹೌದು. ಹಾ, ಕರೆಯುವುದು ಹೇಗೆಮ್ಮ? ಪ್ರತೀಕ್ ಅಂತಲೇ ಕರೀತೀರಾ? ಹಾ, ಪ್ರತಿ ಅಂತ ಕರಿತೀವಿ. ಪ್ರತಿ ಅಂತ ಕರಿತೀರಿ. ಏನು ಕೆಲಸ ಮಾಡ್ಕೊಂಡಿದ್ದಾರಮ್ಮ ಈಗ? ಅವ SSLC ಪಾಸು, PUCಯಲ್ಲಿ ಒಂದು ಸಬ್ಜೆಕ್ಟಲ್ಲಿ ಫೇಲ್, ಆಟೋಮೊಬೈಲ್ ಮಾಡಿದ ಫಸ್ಟ್ ಇಯರ್, ನಂತರ ಹೋಗಲೇ ಇಲ್ಲ. ಮತ್ತೆ ಒಂದೆರಡು ಮೂರು ಕಡೆ ಕೆಲಸ ಮಾಡಿದ, ನಿನ್ನೆಯಿಂದ ಆ ಕೆಲಸವನ್ನು ಬಿಟ್ಟ, ಭಾರತ್ ಮೋಟರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದ. ಎಲ್ಲ ಬಿಟ್ಟಾಯ್ತು ಎಲ್ಲ? ಹೇಳಿಮ್ಮ, ಹೇಳಿ. ಪರವಾಗಿಲ್ಲ, ಇದು ಭಾರತ್ ಮೋಟರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದ, ಈಗ ಅದನ್ನು ಬಿಟ್ಟು ಇವತ್ ಮನೆಯಲ್ಲೇ ಇದ್ದಾನೆ, ಅದಕ್ಕೋಸ್ಕರ ಅವನ ಬಗ್ಗೆ ಕೇಳುವ ಅಂತ ಕಾಲ್ ಮಾಡಿದ್ದು ಗುರುಜಿ. ಸರಿಮ್ಮ, ಓಕೆ, ಹೇಳಿಕೊಡ್ತೀನಮ್ಮ. ನೋಡಿಮ್ಮ, ಉತ್ತರ ನಕ್ಷತ್ರ ಸಿಂಹರಾಶಿ ಜಾತಕಮ್ಮ ಇದು. ಅವನಿಗೆ ಕುಜದಶೆ ನಡೀತಾಂಡಮ್ಮ. ಕುಜದಶೆ ಏನಮ್ಮ ಒಳ್ಳೇದು ಮಾಡುತ್ತಾ? ಕುಜದಶೆ ಪರವಾಗಿಲ್ಲ ಅಂತ ಹೇಳಿದೆ, ತಕ್ಕ ಮಟ್ಟಿಗೆ ಒಳ್ಳೇದು ಮಾಡುತ್ತೆ ನೋಡಿ. ಅಲ್ಲಿ ಏನಂದರೆ ಕಾಮನ್ ಸೆನ್ಸ್ ಕೆಲಸ ಮಾಡಿದೆ, ನಮಗೊಂದು ಸಾಮಾನ್ಯ ಜ್ಞಾನ ಅಂತ ಇದೆ. ಆ ಸಾಮಾನ್ಯ ಜ್ಞಾನ ಕೆಲಸ ಮಾಡಿದರೆ ಖಂಡಿತ ಈ ಜಾತಕವನ್ನು ಇಟ್ಕೊಂಡು ಮುಂದೆ ಹೋಗೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ಬಟ್ ಅಲ್ಲಿ ರಾಹು ಸ್ವಲ್ಪ ದೋಷ ಕೊಡ್ತಾ ಇದ್ದಾನೆ, ಅಂದರೆ ನಾಗದೋಷ ವಿಪರೀತ ರೀತಿಯಲ್ಲಿ ಕಾಡ್ತಾ ಉಂಟು. ಅದಕ್ಕೋಸ್ಕರ, ಯಾಕಂದರೆ ಚಂದ್ರ ಮತ್ತು ರಾಹು ಒಟ್ಟು ಸೇರಿಕೊಂಡಿದ್ದಾರೆ, ಸ್ವಲ್ಪ ಎಲ್ಲೋ ಒಂದು ಕಡೆ ಹೇಳಿದವರ ಮಾತನ್ನು ಕೇಳ್ಕೊಳ್ಳೋದು, ಫ್ರೆಂಡ್ಸ್ ಲೆವೆಲ್ ಜಾಸ್ತಿ, ಸ್ವಂತ ಬುದ್ಧಿ ಇಲ್ಲ, ಯಾರೋ ಹೇಳಿದ್ದಾನೆ ಕೇಳಿಸ್ಕೊಳ್ತಾರೆ. ಸೊ ಇಂಥ ಪರಿಸ್ಥಿತಿಯಿಂದಾಗಿ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಬಂದುಬಿಡ್ತದೆ. ರಾಹು ಶಾಂತಿ ಮಾಡಿಸ್ಕೊಳ್ಳಿಮ್ಮ, ಇದು ಒಳ್ಳೆ ರಿಸಲ್ಟನ್ನು ನಿಮಗೆ ಖಂಡಿತ ಪ್ರೊಡ್ಯೂಸ್ ಮಾಡಬಲ್ಲದು, ತುಂಬ ಚೆನ್ನಾಗಿರುತ್ತೆ. ಈಗ ಚಂದ್ರ ಭುಕ್ತಿ ಸ್ಟಾರ್ಟ್ ಆಗಿದೆ. ಚಂದ್ರ ಭುಕ್ತಿ, ಚಂದ್ರ ಏನು ಹೇಳ್ಕೊಡ್ತಾ ಇದ್ದಾನೆ, ಚಂದ್ರ ರಾಹು ಜೊತೆಗೆ ಕಾಂಬಿನೇಷನಲ್ಲಿದ್ದಾನೆ. ಬಟ್ ಚಂದ್ರ ಏನಪ್ಪ ಹೇಳ್ತಾನೆ, ಚಂದ್ರ ಏನು ಹೇಳ್ತಾನೆ ಅಂದರೆ, ಈಗ ಜಗಳದ ಸ್ವಭಾವ, ಜಗಳ ಮಾಡ್ಕೊಳ್ತಾರಂತ. ಒಂದು ಅವರಿಗೆ ಏನಲ್ಲಿ ಸಂಬಳ ಕೊಡ್ತಾರಮ್ಮ ಅದು ಸಾಕಾಗೋದಿಲ್ಲ, ಕಾರಣ ಅದೇ ಬಿಟ್ಟು ಬರಲಿಕ್ಕೆ. ಎರಡನೇದಾಗಿ ಏನಾಗುತ್ತೆ, ಜಗಳದ ಸ್ವಭಾವ ಬಂದುಬಿಡುತ್ತೆ, ತುಂಬ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆದ, ಸಿಟ್ಟನ್ನು ಕಡಿಮೆ ಮಾಡಲಿಕ್ಕೆ ಹೇಳಿ. ಆನಂತರ ಅವ್ರಿಗೆ ದೂರ ಪ್ರಯಾಣ ಮಾಡುವಂಥ ಯೋಗ ಉಂಟಮ್ಮ, ಅಂದರೆ ಬೇರೆ ಕಡೆಗೆ ಹೋಗಿ ಕೆಲಸ ಮಾಡಬೇಕಂದ್ರೆ ಇಂಡಿಕೇಷನ್ ಉಂಟು. ಚಂದ್ರ ಭುಕ್ತಿ ಹೇಗೆ ಹೇಗೆ ಮುಂದುವರಿತದಮ್ಮ, ಖಂಡಿತ ಅವರಿಗೆ ಅದು ಫಲಿಸಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಸೊ ವರಿ ಮಾಡೋಂಥ ಅಗತ್ಯ ಇಲ್ಲ ನನ್ನ ಲೆಕ್ಕದಲ್ಲಿ. ಏನು ಮಾಡಬೇಕು, ರಾಹು ಶಾಂತಿಯನ್ನು ಮಾಡಿಸ್ಕೊಳ್ಳಿಮ್ಮ, ಖಂಡಿತ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅಂದು ಬಂದೇ ಬರ್ತದಮ್ಮ. ಓಕೆನಾ? ಮತ್ತೆ ಒಂದು ಮಾತು ಹೇಳ್ತೀನಮ್ಮ, ಈ ಜಾತಕ ಏನಂದ್ರೆ ಇವರಿಗೆಲ್ಲ ಕನ್ಫರ್ಟ್ ಝೋನ್ ಬೇಕಮ್ಮ. ಕನ್ಫರ್ಟ್ ಝೋನ್ ಅಂದರೆ ಕಷ್ಟಪಟ್ಟು ದುಡಿಯುವವರಲ್ಲ, ಅರ್ಥ ಆಗುತ್ತಾ? ಈ ಜಾತಕ ಕಷ್ಟಪಟ್ಟು ದುಡಿಯುವುದಿಲ್ಲ, ಲಗ್ಸುರಿ ಬೇಕು ಅವ್ರಿಗೆ, ಕೂತ್ಕೊಂಡಲ್ಲಿ ಎಲ್ಲವಾಗಬೇಕು ಅಂತ ಒಂದು ಮೆಂಟಾಲಿಟಿ ಮಾಸು. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುವಂಥ ಸಹಜ ಅಂತ ಹೇಳಿದ್ರೆ, ಸ್ವಲ್ಪ ಕಷ್ಟಪಡಲಿಕ್ಕೆ ಪ್ರಯತ್ನ ಮಾಡಿದರೆ ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟಮ್ಮ. ನಾನು ಹೇಳಿದ್ದನ್ನು ಮಾಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೇದಾಗುತ್ತಮ್ಮ. ಓಕೆನಾ? ಓಕೆ, ಒಳ್ಳೇದಾಗುತ್ತೆ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಕೆಲವೆಲ್ಲ ಜಾತಕ ಚೆನ್ನಾಗಿರ್ತದೆ, ಅವರಾಗಿ ಕೆಲವು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಓಕೆ, ಅವರಾಗಿ ಅಂದರೆ ಈ ಎಲ್ಲೊಂದು ಕಡೆ ಗುರುವಿನ ಜೊತೆಗೆ ಶನಿ ಸೇರಿಕೊಂಡಾಗ, ಗುರುವಿನ ಮುಂದುಗಡೆಗೆ ಶನಿ ಇದ್ದಾಗ, ಗುರುವಿನ ಹಿಂದುಗಡೆಗೆ ಶನಿ ಇದ್ದಾಗ, ಅಥವಾ ಗುರು ಎಲ್ಲೊಂದು ಕಡೆ ಶುಕ್ರನ ಜೊತೆಗೆ ಕಾಂಬಿನೇಷನಲ್ಲಿದ್ದಾಗ, ಆಗ ಅವರೇ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ಅವರಿಗೆ ಬೇರೆ ಏನು ಬೇಕಾಗಿಲ್ಲ ಅಲ್ವಾ? ಅವರಿಗೆ ಉದಾಸೀನ ಜಾಸ್ತಿ, ಆಲಸ್ಯ ಜಾಸ್ತಿ, ಕೂತಲ್ಲಿ ಎಲ್ಲ ಇರಬೇಕು, ಇಂಥ ಪರಿಸ್ಥಿತಿಯನ್ನು ಅವರೇ ನಿರ್ಮಾಣ ಮಾಡ್ಕೊಂಡು, ಆಗ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, ಈಗ ಗೊತ್ತಾಯ್ತು ನಿಮಗೆ ಅಲ್ವಾ ಯಾವ ರೀತಿ ರಾಹು ತಕ್ಕ ಮಟ್ಟಿಗೆ ಪ್ರಾಬ್ಲಮ್
ಸಂಭ್ರಮನ ಕ್ರಿಯೇಟ್ ಆ ಮೂಮೆಂಟ್ ನೋಡಿ. ಮಾರ್ಚ್ 30ರಿಂದ ಹಿಡಿದು ಜೂನ್ 30ರವರೆಗೆ ಏನೋ ನೀವು ಪ್ರಾಪರ್ಟಿಯನ್ನು ಖರೀದಿ ಮಾಡ್ತೀರಾ, ಮನೆ ಖರೀದಿ ಮಾಡ್ತೀರಾ, ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿ ಮಾಡ್ತೀರಾ. ಸೊ ನಿಮ್ಮ ಡಾಕ್ಯುಮೆಂಟ್ರಿ ಲೆವೆಲಲ್ಲಿ ಎಲ್ಲವನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಅಲ್ಲಿ ಕೂಡ ಫ್ರಾಡ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತದೆ. ಇದರ ಬಗ್ಗೆ ತುಂಬ ಗಮನ ಕೊಡ್ತಾ ಹೋದರೆ ಏನಾಗುತ್ತೆ, ಒಳ್ಳೆ ರೀತಿಯಲ್ಲಿ ನಿಮಗೆ ಅದು ರಿಸಲ್ಟ್ ಅಂದು ಬಂದೇ ಬರ್ತದೆ. ಅದರ ಜೊತೆಗೆ ನಾನೀಗ ಹೇಳಿದೆ ನಿಮಗೆ, ಯಾರೆಲ್ಲ ಗುರುಜಿ ಅಂತ ಕಳ್ಸ್ಕೊಳ್ತಾರೆ, ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅಥವಾ ನಾಮ ಹಾಕ್ಕೊಳ್ತಾರೆ, ರುದ್ರಾಕ್ಷಮಣಿ ಹಾಕ್ಕೊಳ್ತಾರೆ, ಅಥವಾ ಗುರುಜಿಯ ಲೆವೆಲಲ್ಲೇ ಇದ್ದಾರೆ, ಗುರು ಆಗಿಯೇ ಇದ್ದಾರೆ ಅಥವಾ ಸ್ವಾಮೀಜಿ ಆಗಿದ್ದಾರೆ, ಅವರಿಗೆಲ್ಲ ಈಗ ಪ್ರಾಬ್ಲಮ್ಮೇ ಡೆಫಿನೆಟ್ ಆಗಿ. ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗುರು ಮತ್ತು ಶನಿ ಮತ್ತು ಕೇತು ಮತ್ತು ಸೂರ್ಯ ಕಾಡಿಸೇ ಕಾಡಿಸ್ತಾರೆ ಯಾವುದೋ ಒಂದು ವಿಚಾರದಲ್ಲಿ ಅವ್ರನ್ನ ತೊಂದರೆಗಳು ಒಳಗಾಗಿಸೋ ಒಂದು ಗ್ಯಾರಂಟಿ. ಬಟ್ ಹೆದರುವಂಥ ಅವಶ್ಯಕತೆಯಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ, ಆ ಕಾಂಬಿನೇಷನ್ ಇರೋದು ಧನುರಾಶಿಯಲ್ಲಿ. ಧನುರಾಶಿಗೆ ಒಂದು ಸಿಂಬಲ್ ಇದೆ, ಆ ಸಿಂಬಲ್ ಬಂದು ಬಿಲ್ಲು ಬಾಣ. ಗೊತ್ತಾ ನಿಮಗೆ, ಅದು ಸಿಂಬಲ್ ಬಂದೇನು ಬಿಲ್ಲು ಬಾಣ. ಬಿಲ್ಲು ಬಾಣವನ್ನು ಪ್ರಯೋಗ ಮಾಡುವ, ಅದು ಯುದ್ಧ ಭೂಮಿ. ಅದು ಅಲ್ಲಿ ಬಿಲ್ಲು ಬಾಣವನ್ನು ಪ್ರಯೋಗ ಮಾಡಿ, ಈ ಬಿಲ್ಲು ಬಾಣವನ್ನು ಪ್ರಯೋಗ ಮಾಡಬೇಕಾದ್ರೆ ಯಾವಾಗ ಈ ಬಿಲ್ಲಿಗೆ ಬಾಣವನ್ನು ಹೂಡಿ ಅದನ್ನು ಹಿಂದೆ ಎಳಿಬೇಕಾಗುತ್ತೆ. ಹಿಂದೆ ಎಳೆದ ನಂತರ ಅದನ್ನು ಬಿಟ್ಟರೆ ಅದು 10 ಪಟ್ಟು ವೇಗದಲ್ಲಿ ಮುಂದೆ ಉರಿತದೆ. ಓಕೆ, ಹಾಗೆ ಬಿಲ್ಲನ್ನು ನೀವು ಬಿಲ್ಲಿಗೆ ಬಾಣವನ್ನು ಹೂಡಿ ಅದನ್ನು ಹಿಂದೆ ಎಳೆದು ಬಿಟ್ಟಾಗ ಎಷ್ಟು ಹಿಂದೆ ಎಳಿತೀರಾ ಅದಕ್ಕಿಂತ 10 ಪಟ್ಟು ವೇಗದಲ್ಲಿ ಅದು ಏನು ಮಾಡ್ತದೆ, ಶತ್ರುವನ್ನು ಧ್ವಂಸ ಮಾಡ್ತದೆ, ಅದು ಮುಂದುವರಿಸ್ಕೊಂಡು ಹೋಗ್ತದೆ. ಓಕೆ, ಸೊ ಅದೇ ರೀತಿ ಇಲ್ಲಿ ಕೂಡ ಯಾವಾಗ ನೀವು ಈ ನಾನು ಹೇಳಿದೆ ಗುರುವಿನ ತತ್ವವಾಗಿ ಒಳಪಟ್ಟವರಲ್ವಾ, ಸ್ವಾಮೀಜಿ ಗುರುಗಳು ಅಥವಾ ಯಾವುದೇ ಗುರುಜಿ ಅಥವಾ ನೀವು ಗುರುಜಿಯ ಒಂದು ವೇಷವನ್ನು ಹಾಕ್ಕೊಂಡಿದ್ದೀರಾ ಅಥವಾ ಗುರುಜಿ ತರಣೆ ಮಾಡ್ಕೊಂಡಿದ್ದೀರಾ ಅಥವಾ ಏನೇ ಮಾಡ್ಕೊಂಡಿದ್ದೀರಾ, ಸೊ ನಿಮಗೆ ಹಿನ್ನಡೆ ಉಂಟಾಗುತ್ತೆ. ಬಟ್ ಎಷ್ಟು ಹಿನ್ನಡೆ ಉಂಟಾಗುತ್ತಾ ಶನಿ ಚೇಂಜ್ ಆದ ನಂತರ ಅಷ್ಟೇ ಮುನ್ನಡೆ ಉಂಟಾಗುತ್ತೆ. ಅದಕ್ಕಿಂತ 10 ಪಟ್ಟು ಹೆಚ್ಚಾಗಿ ನೀವು ಮುಂದುವರಿಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಒಮ್ಮೆ ಹಿನ್ನಡೆ ಉಂಟಾಯಿತು ಮತ್ತೆ ಮುನ್ನಡೆನೇ ಮುನ್ನಡೆ. ಅದು ಶನಿ ಚೇಂಜ್ ಆಗಬೇಕು, ಶನಿ ಚೇಂಜ್ ಆದ ನಂತರನೇ ಆಗುವಂಥದ್ದು, ಅಲ್ಲಿವರೆಗೆ ಖಂಡಿತ ಆಗುವುದಿಲ್ಲ ಅಂತ. ಅದಕ್ಕೋಸ್ಕರ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು, ನೀವೇನೇ ಬೇಡಿ, ನಮ್ಮ ಜಾಗ್ರತೆ ನಾವು ಇರಲೇಬೇಕಾಗುತ್ತೆ. ನಮ್ಮ ಜಾಗ್ರತೆ ನಾವಿದ್ರೆ ಯಾವುದೇ ಪ್ರಾಬ್ಲಮ್ ಕ್ರೀಡಾ, ಕಾಮನ್ ಸೆನ್ಸನ್ನು ಉಪಯೋಗ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯ. ಈಗ ಕಾಮನ್ ಸೆನ್ಸ್ ಕೂಡ ಕೆಲಸ ಮಾಡಲ್ಲ, ಯಾಕೆ ಗೊತ್ತಾ, ಅಲ್ಲಿ ಬುಧ ಕೆಲಸ ಮಾಡಬೇಕು ಕಾಮನ್ ಸೆನ್ಸ್ಗೆ ಸಂಬಂಧ. ಆತ ಮೊದಲೇ ವೃಶ್ಚಿಕ ರಾಶಿಯಲ್ಲಿ ಇದ್ದಾನೆ. ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನಂತ ಅಂದರೆ ವ್ಯವಹಾರದಲ್ಲಿ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದರೆ ಇಂಡಿಕೇಷನ್. ಅದರ ಜೊತೆಗೆ ಏನಾಗುತ್ತೆ, ಆ ಒಂದು ಬುಧನ ರಾಶಿಯಲ್ಲಿ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಆ ರಾಹುವನ್ನು ಎಲ್ಲರೂ ನೋಡ್ತಾ ಇದ್ದಾರೆ, ಕೇತು ನೋಡ್ತಾನೆ, ಅಲ್ಲಿ ಶನಿ ನೋಡ್ತಾ ಇದ್ದಾನೆ, ಗುರು ನೋಡ್ತಾ ಇದ್ದಾನೆ, ಅಲ್ಲಿಂದ ಸೂರ್ಯ ಕೂಡ ನೋಡ್ತಾ ಇದ್ದಾನೆ. ಅಂದರೆ ಬುಧನ ಕಂಟೆಂಟ್ಸ್ ಏನೋ ಅದು ತುಂಬ ಚೆನ್ನಾಗಿಲ್ಲ ಅಂತ. ಅದಕ್ಕೋಸ್ಕರ ಕಾಮನ್ ಸೆನ್ಸ್ ಕೂಡ ಕೆಲಸ ಮಾಡಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೆಲವೊಮ್ಮೆ ಸಾಮಾನ್ಯ ಜ್ಞಾನ ಕೂಡ ಕೆಲಸ ಮಾಡದೆ ಹೋಗಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದೆ. ಏನೇ ಇದ್ದರೂ ಕೂಡ ಜನವರಿ 25ರ ನಂತರ ಎಲ್ಲ ಕೂಡ ಶಾಂತವಾಗುತ್ತೆ. ಅದೇ ರೀತಿ ಬರುವ ವರ್ಷ ಏನುಂಟು, 2020 ಅಂದರೆ ಟೋಟಲ್ ಮಾಡುವಾಗ 4 ಬರುತ್ತೆ. 4 ಅಂದರೆ ರಾಹುವಿನ ಅಂಕೆ. ಸೊ ರಾಹುವಿನ ಒಂದು ದಿನ ನಡೆಯುತ್ತೆ, ಒಂದು ಜನವರಿಯ ನಂತರ ರಾಹುವಿನ ದಿನ ಎಲ್ಲಿವರೆಗೆ, ಈ ಜನವರಿಯಿಂದ ಡಿಸೆಂಬರ್ನವರೆಗೆ ಕೂಡ ಅಂತಹ ದಿನ ನಡೆಯುತ್ತೆ. ಅದರಿಂದ ರಾಹು ಏನಿರ್ತಾನೆ ಆ ಒಂದು ರಿಸಲ್ಟನ್ನು ಆತ ಪ್ರೊಡ್ಯೂಸ್ ಮಾಡಲಿಕ್ಕೆ ನೋಡಿಬಿಡ್ತಾನೆ. ಓಕೆನಾ, ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಮೇಲಿಂದ ರತ್ನ ಅಂತ, ವಾಮಂಜರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ. ಮಗನ ಹೆಸರು, ಹುಟ್ಟಿದ ದಿನಾಂಕ? ಧನುಷ್. ಓಕೆ. 38/2009. ಸಮಯ ಹೇಳಿಮ್ಮ. ಮಧ್ಯಾಹ್ನ 12:10 ಆದಿತ್ಯವಾರ. ಮಧ್ಯಾಹ್ನ 12:10. ನಕ್ಷತ್ರ ಯಾವ್ದಮ್ಮ? ಒಂದು ಮೂಲ ನಕ್ಷತ್ರ ಧನುರಾಶಿ. ಓಕೆ, ಮೂಲ ನಕ್ಷತ್ರ ಧನುರಾಶಿ ಅಲ್ವಾ? ಒಂದು ನಿಮಿಷ ಅಮ್ಮ. ಹಾಂ, ಮೂಲ ನಕ್ಷತ್ರ ಧನುರಾಶಿನಾ? ಸೊ ಪೂರ್ವ ಷಡ ನಕ್ಷತ್ರ ಧನುರಾಶಿ ಬರ್ತಾ ಉಂಟಮ್ಮ. ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ. 38/2009. 38/2009 ಅಲ್ವಾ? ಹೌದು. ಸರಿ ಅಲ್ವಾ? 38/2009 ಭಾನುವಾರ, ಸರಿನಾ? ಹೌದು. ಮಧ್ಯಾಹ್ನ 12:10. ಮಧ್ಯಾಹ್ನ, ಹೌದು. ಸರಿ ಅಲ್ವಾ? ಹೌದು. ಸೊ ಅಲ್ಲಿ ಪೂರ್ವ ಷಡ ನಕ್ಷತ್ರ ಧನುರಾಶಿನೇ ಇರುವುದಮ್ಮ. ಜಾತಕ ಎಲ್ಲ ಮರುಪರಿಶೀಲನೆ ಮಾಡಿಸಿ ಅಥವಾ ಹೇಳಿಮ್ಮ? ಇಲ್ಲ, ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಬರ್ತಾ ಉಂಟಮ್ಮ. ಮತ್ತೆ ಬೇಕಾದ್ರೆ ನೀವು ಜಾತಕ ನೋಡ್ಕೊಂಡು ಮತ್ತೆ ಬೇಕಾದ್ರೂ ಕರೆ ಮಾಡಿದ್ರು ಪರವಾಗಿಲ್ಲಮ್ಮ ನನಗೆ. ಸರಿ, ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಓಕೆನಾ? ಸರಿ, ಹಾಗೆ ಮಾಡಿಮ್ಮ. ಓಕೆ, ಸುಮ್ಮನೆ ಯಾಕೆ ಇದು ಮಾಡೋದಲ್ವಾ, ಗಡ್ಬಡಬೇಡ. ಕೆಲವು ಕೈಯಲ್ಲಿ ಮಾಡಿದ ಜಾತಕ ಇದ್ರೆ ಪ್ರಾಬ್ಲಮ್ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಸೊ ಅದನ್ನು ನೀವು ಸರ್ಚ್ ಮಾಡಿ. ನಾನು ಇಷ್ಟವರೆಗೆ ಕೈಯಲ್ಲಿ ಮಾಡಿದ ಜಾತಕ ಒಂದು 100 ಜಾತಕ ನೋಡಿದರೆ ಅದರಲ್ಲಿ 70 ಜಾತಕ ಪ್ರಾಬ್ಲಮಿಟಿಗೆ, ಎಲ್ಲೊಂದು ಕಡೆ 30 ಜಾತಕ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ, 70 ಜಾತಕ ಕೂಡ ಕ್ಯಾಲ್ಕುಲೇಷನ್ ಮಿಸ್ಟಿಗೆ ಅಷ್ಟು ಸುಲಭದಲ್ಲಿ ಅದು ಬರುವುದಿಲ್ಲ ಅಂತ ಹೇಳಿದೆ. ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಅದಕ್ಕೋಸ್ಕರ ತುಂಬ ಜಾಗ್ರತೆ ಮಾಡಿ. ಓಕೆನಾ? ಗೊತ್ತಾಗ್ಬಿಡ್ತದೆ. ಸೊ ಇದರಲ್ಲಿ ಆಗೋತಾಯಿದೆ ನಿಮಗೆ. ಸೊ ಅದಕ್ಕೋಸ್ಕರ ನೀವು ಎಷ್ಟೇ ಹಿನ್ನಡೆಯನ್ನು ಅನುಭವಿಸಿದ್ರು ಕೂಡ ಮುನ್ನಡೆ ಅಂತೂ ನಿಮಗೆ ಖಂಡಿತ ಇದೆ. ಜನವರಿ 25ನೇ ತಾರೀಕಿನ ಮುನ್ನಡೆಯನ್ನು ಕೂಡ ಅನುಭವಿಸ್ತೀರ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ದಯವಿಟ್ಟು ನನ್ನ ಮಾತನ್ನು ಅನ್ಯಥಾ ತಿಳ್ಕೊಳ್ಬೇಡಿ. ಈ ಗ್ರಹಗತಿಗಳು ಏನನ್ನು ಸೂಚಿಸ್ತಾ ಉಂಟು ಅದನ್ನು ಹೇಳ್ತಾ ಇದ್ದೇನೆ. ಗ್ರಹಗತಿಗಳು ಏನನ್ನು ಸೂಚಿಸ್ತಾ ಉಂಟು ಅದನ್ನು ಹೇಳಿದೆ. ನೀವು ಬೇಕಾದರೆ ಟೆಸ್ಟ್ ಮಾಡಿ, ಎಲ್ಲಾದರೂ ಜೀರ್ಣೋದ್ಧಾರಕ್ಕೆ ಬೇಕಾಗಿ ಯಾವುದೋ ದೇವಸ್ಥಾನವನ್ನು ತೆಗೆದು ಹಾಕಿದ್ದಾರೆ, ಎಲ್ಲಿ ಬೇಕಾದರೂ ನೋಡಿ, ಕರ್ನಾಟಕದಲ್ಲೆಲ್ಲ, ದೇಶದಲ್ಲೇ ಹೋಗಿ ನೋಡಿ, ವಿಶ್ವದಲ್ಲೇ ಹೋಗಿ ನೋಡಿ, ಎಲ್ಲೆಲ್ಲ ದೇವಸ್ಥಾನವನ್ನು ತೆಗೆದು ಹಾಕಿದ್ದಾರೆ ಜೀರ್ಣೋದ್ಧಾರ ಮಾಡಲಿಕ್ಕೆ ಅಥವಾ ಜೀರ್ಣೋದ್ಧಾರ ಮಾಡಬೇಕಂತ ಯಾರೆಲ್ಲ ಅನಿಸ್ಕೊಂಡು
ಅನಿಸ್ಕೊಂಡಿದ್ದಾರೆ ಇಷ್ಟವರೆಗೆ, ಅಥವಾ ಹೊಸ ದೇವಸ್ಥಾನನೇ ಕಟ್ಕೊಳ್ಬೇಕಂತ ಅನಿಸ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಡಿಸ್ಟರ್ಬೆನ್ಸೆ ಖಂಡಿತ. ಯಾಕಂದರೆ ಅಲ್ಲಿ ಶನಿ ಮುಂದುವರಲಿಕ್ಕೆ ಬಿಡ್ತಾನೆ ಇಲ್ಲ, ಅವ್ರಿಗೆ ಎಲ್ಲರಿಗೂ ಕೂಡ ಡಿಸ್ಟರ್ಬೆನ್ಸೆ, ಹಣಕಾಸು ಬರ್ತಾನೆ ಇಲ್ಲ, ಹಣಕಾಸಿಗೆ ಅಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತದೆ. ಸೊ ಎಲ್ಲಿಂದಪ್ಪ ತರೋದು ಹಣ, ಅಷ್ಟು ಹಣ ಕೋಟಿಗಟ್ಟಲೆ ಬೇಕಾಗಿದೆ ಎಲ್ಲಿಂದ ತರೋದು ಅಂತ ಒಂದು ಚಿಂತೆ ಅವರನ್ನು ಕಾಡ್ತಾನೆ ಇರ್ತದೆ. ಎಲ್ಲಿವರೆಗೆ ಜನವರಿ 25ನೇ ತಾರೀಕು ಕೂಡ ಇದೇ ಪರಿಸ್ಥಿತಿ. ಆನಂತರ ಶನಿ ಚೇಂಜ್ ಆದ ನಂತರ ಓಕೆ ಪರವಾಗಿಲ್ಲ ಅಂತ ಹೇಳಿದೆ. ನಾನಂತರ ಎಲ್ಲ ರೀತಿಯಲ್ಲಿ ಕೂಡ ನೀವು ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಅದು ಕರ್ಕೊಂಡು ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಓಕೆ ಗೊತ್ತಾಗ್ಬಿಡ್ತು. ಅದರ ಜೊತೆಗೆ ಈಗ ಶುಕ್ರ ಎಲ್ಲಿದ್ದಾನೆ, ಈಗ ಮಕರ ರಾಶಿಯಲ್ಲಿ ಶುಕ್ರ ಇದ್ದಾರೆ. ಓಕೆ ಮಕರ ರಾಶಿ ಅಂದರೆ ಅದು ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಮಕರ ರಾಶಿ ಅಂದರೆ ನೈಸರ್ಗಿಕ ಜನ್ಮಗಳಲ್ಲಿ 10ನೇ ಮನೆ, 10ನೇ ಮನೆ ಅಂದರೆ ಕೀರ್ತಿ ಪ್ರತಿಷ್ಠೆ ಯಶಸ್ಸನ್ನು ಕೊಡುವಂಥ ಮನೆ, ಅಲ್ಲಿ ಶುಕ್ರ ಇದ್ದಾನೆ. ಉತ್ತರಾಷಡ ನಕ್ಷತ್ರ ಇದ್ದಾನೆ, ನೆನ್ಪಿಟ್ಕೊಳ್ಳಿ. ಯಾರಿಗೆಲ್ಲ ಶುಕ್ರ ದೇಶ ನಡೀತಾ ಉಂಟು, ಆನಂತರ ಯಾರಿಗೆಲ್ಲ ಶುಕ್ರ ಭುಕ್ತಿ ನಡೀತಾ ಉಂಟು, ಆರೋಗ್ಯದ ಸಮಸ್ಯೆ ವಿಶೇಷ ರೀತಿಯಲ್ಲಿ ಕಾಡುತ್ತೆ, ಅದು ಕೂಡ ಎದೆಗೆ ಸಂಬಂಧಪಟ್ಟಂಥ ವಿಚಾರಗಳಿದೆ, ಹಾರ್ಟ್ಗೆ ಸಂಬಂಧ ವಿಚಾರಗಳಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು, ಶೀತ ಕಫ ಜ್ವರ ಅದು ಇದು ಅಂತ ಬರುವ ಸಾಧ್ಯತೆ ತೀರಾ ಜಾಸ್ತಿ ಅಂತ ಹೇಳಿ ಬೇಕಾದ್ರೆ ನಿಮ್ಮನ್ನು ನೀವೇ ಚೆಕ್ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ. ಒಂದು ವೇಳೆ ಜಾತಕದಲ್ಲಿ ನಿಮ್ಮ ಆ ಒಂದು ಶುಕ್ರನ ಪೊಸಿಷನ್ ತುಂಬ ಚೆನ್ನಾಗಿದೆ, ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಇದೆ ಅಥವಾ ಶುಕ್ರನ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇದೆ ಅಂದರೆ ಓಕೆ ನೋ ಪ್ರಾಬ್ಲಮ್. ಇಲ್ಲ ಅಂದರೆ ನೀವು 100% ನೀವು ಆರೋಗ್ಯದ ಸಮಸ್ಯೆಯನ್ನು ಎದುರಿಸಲೇಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದ್ರೆ ಸ್ವಲ್ಪ ಕ್ಯಾರ್ ತೊಗೊಳ್ಬೇಕು, ಅನಿವಾರ್ಯತೆ ಉಂಟು. ಯಾಕಂದರೆ ಇಲ್ಲಿ ಶುಕ್ರ ಏನು ಮಾಡ್ತಾನೆ ಅಥವಾ ಉತ್ತರಾಷಾಢ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಬಂದುಬಿಟ್ಟ ಆಗಿದೆ, ಸೂರ್ಯನ ಪೊಸಿಷನ್ ಮೊದಲೇ ಚೆನ್ನಾಗಿಲ್ಲ, ಅದರಿಂದಾಗಿ ಆರೋಗ್ಯದ ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಕಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ಗಮನ ಎತ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಅದು ಕೆಲಸ ಮಾಡಿಯೇ ಮಾಡ್ತದೆ. ಓಕೆ ಆನಂತರ ವಿಶೇಷ ರೀತಿಯಲ್ಲಿ ಇಲ್ಲಿ ಮಾಂದಿ ಏನಿರ್ತಾನೆ, ಮಾಂದಿ ವಿಶೇಷ ರೀತಿ ಅದು ಮೇಷರಾಶಿಯಲ್ಲಿ ಮಾಂದಿ ಇದ್ದಾನೆ. ಮಾಂದಿ ಅಂದರೆ ಒಂದು ಪ್ರೇತ ಬಾಧೆ ಅಂತ ಕರೀತೇವೆ, ಅದನ್ನು ಪ್ರೇತ ಅಲ್ವ, ಪ್ರೇತದ ಒಂದು ವಿಚಾರವನ್ನು ನಾವು ಜಾತಕದಲ್ಲಿ ಮಾಂದಿಯ ಮುಖಾಂತರ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದರ ಜೊತೆಗೆ ಈ ಒಂದು 12 ಭಾವಗಳು ಕೂಡ ಸೂಕ್ಷ್ಮ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮಗೆ ಹೇಳಿಕೊಡ್ತಾನೆ ಇರ್ತದೆ. ಯಾವ ಯಾವ ಭಾವಕ್ಕೆ ಸಂಬಂಧಪಟ್ಟು ಏನೇನು ಆಗಬೇಕಪ್ಪ, ಅದಕ್ಕೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಇದನ್ನೆಲ್ಲ ಅದು ಹೇಳ್ತಾ ಇರ್ತದೆ ನಿಮಗೆ. ಅದರ ಜೊತೆಗೆ ಗೋಚರದಲ್ಲಿ ಗ್ರಹಗಳು ಹೋಗ್ತಾ ಇರಬೇಕಾದ್ರೆ ಅದೇ ಘಟನೆಗಳು ಘಟಿಸ್ತಾನೆ ಹೋಗ್ತವೆ, ನಮಗೆ ಗೊತ್ತೇ ಇಲ್ಲದಂತೆ ಅಲ್ವಾ. ನಮಗೆ ಬೇಕೋ ಅಥವಾ ಬೇಡ, ಇದು ಎರಡು ಕೂಡ, ನಾವು ಬೇಕಂದ್ರೂ ಕೂಡ ಬೇಡ ಅಂದ್ರೂ ಕೂಡ ಅದರ ಜೊತೆಗೆ ಘಟನೆಗಳು ಘಟಿಸ್ತಾನೆ ಹೋಗ್ತವೆ. ಶನಿ ಅಂತ ಏನು ನೋಡಿ, ಶನಿ ಅಂದರೆ ಸೇವಕ, ದಾಸ ಅಂತ ಅರ್ಥ, ಸೇವಕನಂತ ದಾಸ ಅಂತ ಅರ್ಥ. ಶನಿ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಎಲ್ಲಿದ್ದಾನೆ, ಕೇತು ಜೊತೆಗೆ ಕಾಂಬಿನೇಷನ್ನಲ್ಲಿದ್ದಾನೆ ಅಲ್ವಾ. ಗುರು ಇದ್ದಾನೆ ಮತ್ತು ಸೂರ್ಯ ಇದ್ದಾನೆ, ಅದಕ್ಕೆ ಹಿಂದ್ಗಡೆ ಇದ್ದಾರೆ, ಬಟ್ ಕೇತು ಜೊತೆಗೆ ಎಕ್ಸಾಕ್ಟ್ ಕಾಂಬಿನೇಷನಲ್ಲಿ ಯಾರಿದ್ದಾರೆ, ಶನಿ ಇದ್ದಾನೆ. ಶನಿಯನ್ನು ದಾಟಿಕೊಂಡು ಕೇತು ಹೋಗಿದ್ದಾನೆ, ಕೇತುವನ್ನು ದಾಟಿಕೊಂಡು ಶನಿಯನ್ನು ದಾಟಿಕೊಂಡು ಕೇತು ಬಂದಿದ್ದಾನೆ, ಅದರ ಜೊತೆಗೆ ಕೇತುವನ್ನು ದಾಟಿಕೊಂಡು ಶನಿ ಹೋಗಿದ್ದಾನೆ. ಕಾಂಬಿನೇಷನ್ ಏನು, ಶನಿ ಮತ್ತು ಕೇತುವಿನ ಕಾಂಬಿನೇಷನ್ ಉಂಟು. ಅಂದರೆ ನೀವೇನು ಮಾಡಬೇಕೀಗ, ಅಲ್ಲಿ ಸೇವೆ ಮಾಡಬೇಕು ಅಂತ. ಹಾಗಾದ ಸೇವೆ ಯಾರಿಗೆ ಮಾಡಬೇಕು, ಕೇತು ಅಂದರೆ ಗಣಪತಿ, ಗಣಪತಿಗೆ ಸೇವೆಯನ್ನು ಮಾಡಬೇಕು, ಗಣಪತಿಯ ಸೇವೆಯನ್ನು ಮಾಡಬೇಕು, ಗಣಪತಿಯ ಆರಾಧನೆ ಮಾಡಬೇಕು ಅಥವಾ ಗಣಪತಿಗೆ ಸಂಬಂಧಪಟ್ಟಂತೆ ಯಾವುದೇ ಸೇವೆಯನ್ನು ಒದಗಿಸಬೇಕು ಅಂತ ಶನಿ ಹೇಳ್ಕೊಡೋದು. ಇದರಿಂದ ಏನಾಗುತ್ತೆ, ಆ ಶನಿಯ ತೊಂದರೆಗಳು ಕೂಡ ನಿವಾರಣೆ ಆಗ್ತವೆ. ಅದರ ಜೊತೆಗೆ ಎಲ್ಲೊಂದು ಕಡೆ ಕೆಲಸದಲ್ಲಿ ಬಂದಂತಹ ಏನು ಸಮಸ್ಯೆ ಉಂಟು ಅದು ಕೂಡ ನಿವಾರಣೆ ಆಗುತ್ತೆ. ಅದಕ್ಕೊಂದು ಸಣ್ಣ ಮಂತ್ರ ಇದೆ, ಆ ಮಂತ್ರಕ್ಕೆ ಆ ಮಂತ್ರವನ್ನು ಬೇಕಾದರೆ ಹೇಳ್ಕೊಡ್ತೇನೆ, ನೋಟ್ ಮಾಡ್ಕೊಳ್ಳಿ. ಆ ಮಂತ್ರವನ್ನು ನೀವು ಹೇಳಿದರೂ ಕೂಡ ಏನಾಗುತ್ತೆ, ನಿಮಗೆ ಕೆಲಸದಲ್ಲಿ ಬರತಕ್ಕಂತಹ ಎಲ್ಲ ಸಮಸ್ಯೆಗಳು ಕೂಡ ಖಂಡಿತ ನಿವಾರಣೆ ಆಗುತ್ತೆ. ಸೊ ಏನು ಮಾಡಬೇಕು, ಮಂತ್ರ ಬಂದು ಅದು ಬಂದು ಗಣಪತಿಯ ಮಂತ್ರ, ಅದರಲ್ಲಿ ಓಂ ಗಂ ಗೌ ಗಣಪತೆಯೇ ವಿಘ್ನ ವಿನಾಶನೆ ಸ್ವಾಹ. ಓಂ ಗಂ ಗೌ ಗಣಪತಯೇ ವಿಘ್ನ ವಿನಾಶನೆ ಸ್ವಾಹ. ಸೊ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡೋದ್ರಿಂದ ಏನಾಗುತ್ತೆ, ನೀವು ಗಣಪತಿಗೆ ಒಂಥರ ಸೇವೆ ಮಾಡಿದ ಹಾಗೆ ಆ ಮೂಲಕ ಏನಾಗುತ್ತೆ, ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ತೊಂದರೆ ಬರ್ತಾ ಉಂಟಪ್ಪ, ಸೊ ಅದನ್ನೆಲ್ಲವೂ ಕೂಡ ಆತ ನಿವಾರಣೆ ಮಾಡಬಲ್ಲ, ವಿಶೇಷ ರೀತಿಯಲ್ಲಿ ಮಾಡ್ತಾನೆ. ಓಕೆ ಪರವಾಗಿಲ್ಲ. ಸೊ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಉಂಟು, ಡೆಫಿನೆಟ್ ಆಗಿ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಇದ್ದಂದ್ರೆ ಗಣಪತಿ ಪರಿಹಾರ ಮಾಡಬಲ್ಲ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಓಕೆ ಗೊತ್ತಾಗ್ಬಿಡ್ತು. ಈಗ ಏನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರೆ? ಮೇಲಿಂದ. ನನ್ನ ಹೆಸರು ಪೂರ್ಣಿಮಾ ಅಂತ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ನನ್ನ ಹೆಸರು ಪೂರ್ಣಿಮಾ ಅಂತ. ಓಕೆ, ತೋಡಾರಿಂದ ಮಾತಾಡ್ತಾ ಇದ್ದೀನಿ. ಓಕೆ, ನನ್ನ ಹುಟ್ಟಿದ ದಿನಾಂಕ 19/1/1981. ಹಾ, ಮಧ್ಯಾಹ್ನ 2:45. ಮಧ್ಯಾಹ್ನ 2:45 ಹುಟ್ಟಿದ್ದೆಲ್ಲಿಮ್ಮ? ತೋಡಾರು ಮೂಡುಬಿದ್ರೆ. ತೋಡಾರು ಅಲ್ಲೇ ಹುಟ್ಟಿದ್ದು ನೀವು? ಓಕೆ, ಪರವಾಗಿಲ್ಲ. ನೋಡ, ಈ ಜಾತಕ ಪುನರ್ಸು ನಕ್ಷತ್ರ ಮಿಥುನ ರಾಶಿಯ ಜಾತಕ. ನಮ್ಮ ಪುನರ್ಸು ನಕ್ಷತ್ರ ಮಿಥುನ ರಾಶಿಯ ಜಾತಕ. ತುಂಬ ಇಮೋಷನಲ್ ಆಗಿ ತುಂಬ ಟೆನ್ಷನ್ನಲ್ಲಿ ಇರ್ತೀರಮ್ಮ ನೀವು. ಸೊ ಏನು ತಿಳ್ಕೊಳ್ಬೇಕಮ್ಮ, ನೀವು ಹೇಳಿಬಿಡಿಮ್ಮ. ನಾನಂದ್ರೆ ವೇಷಭೂಷಣಗಳು ಬಾಡಿಗೆ ಕೊಡೋದು ಮಾಡ್ತಾ ಇದ್ದೇನೆ. ಓಕೆ, ಸಣ್ಣ ಮಟ್ಟದಲ್ಲಿ. ಓಕೆ, ಮುಂದೆ ಹೇಗೆ ನಿಂತ ಅದನ್ನೇ ಮಾಡ್ಕೊಂಡು ಹೋಗಿಮ್ಮ. ನೋಡಿ, ಜಾತಕ ಏನಲ್ಲಿದೆ ಅದನ್ನು ಹೇಳ್ಕೊಡ್ತೇನೆ ನಿಮಗೆ. ಪುನರ್ಸು ನಕ್ಷತ್ರ ಮಿಥುನ ರಾಶಿ ಜಾತಕಮ್ಮ ಇದು. ಕಷ್ಟಪಟ್ಟು ಬಂದಿರ್ತೀರಂತ ಇಂಡಿಕೇಷನ್ ಅಮ್ಮ. ಲೈಫಲ್ಲಿ ನೀವು ತುಂಬಾ ಕಷ್ಟಪಟ್ಟು ಬಂದಿರ್ತೀರ, ಮತ್ತು ಗುರು ಮತ್ತು ಶನಿಯ ಕಾಂಬಿನೇಷನ್ ಉಂಟು. ಕಷ್ಟಪಡದೆ ಬರಲಿಕ್ಕಿಲ್ಲ, ನೀವೆಲ್ಲವನ್ನು ಅನುಭವಿಸ್ಕೊಂಡು ಬರಬೇಕಂತ ಇಂಡಿಕೇಷನ್ ಅಮ್ಮ. ಬಟ್ ಬರ್ತಾ ಬರ್ತಾ ನಿಮಗೆ ನೀವೇನು ವೇಷಭೂಷಣ ಮಾಡ್ತಾ ಇದ್ರೆ ಮತ್ತು ಪರವಾಗಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಕೊಟ್ಟೇ ಕೊಡ್ತದೆ. ಬಟ್ ಈಗಿನ ಮೂಮೆಂಟಲ್ಲಿ ಏನು ಪ್ರಶ್ನೆ ಮಾಡಿದರೆ, ಈ ಮೂಮೆಂಟಲ್ಲಿ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಇರ್ತಾವೆ. ಅಂದರೆ ಲಿಕ್ವಿಡ್ ಮನಿ ಏನುಂಟಮ್ಮ, ಅದಕ್ಕೆ ತೊಂದರೆ ಆಗಿರ್ತದೆ ಅಂತ ಇಂಡಿಕೇಷನ್ ಅಮ್ಮ. ಹೌದಾ?
ಸೊ ಲಿಕ್ವಿಡ್ ಮನೆಗೆ ಸಮ ಯಾಕಂದ್ರೆ ಕುಜ ಭುಕ್ತಿ ಸ್ಟಾರ್ಟ್ ಆಗಿಬಿಟ್ಟಿದೆ ನಿಮಗೆ. ಕುಜನ ಕಾಂಬಿನೇಷನ್ ಈ ಜಾತಕದಲ್ಲಿ ತುಂಬ ಚೆನ್ನಾಗಿಲ್ಲ. ಆತ ಕೇತು ಜೊತೆಗೆ ಕಾಂಬಿನೇಷನ್ನಲ್ಲಿ ಇದ್ದಾನೆ. ಕೇತು ಅಲ್ವಾ, ಕೇತು ಇದ್ದಾನೆ ಕುಜನ ಜೊತೆಗೆ ಯಾರಿದ್ದಾರೆ ಅಲ್ಲಿ ಕೇತು ಇದ್ದಾನೆ. ಅದಕ್ಕೋಸ್ಕರ ಆತ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಏನಾಗಿದೆ, ಕುಜ ಬಂದು ಮಾರಕಾದೀಶ ಈ ಜಾತಕ. ಅಂದರೆ ನೀವು ಏನು ವ್ಯವಹಾರ ಮಾಡ್ತೀರಾ ಅದು ಕೂಡ ನೀವೇನು ಈಗ ಹೇಳಿದ್ರಿ ವೇಷಭೂಷಣಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ವ್ಯವಹಾರ ಮಾಡ್ತೀರಾ ಅದು ಮೈನಸ್ ರಿಸಲ್ಟನ್ನು ಕೊಡುತ್ತೆ. ಅಂತಂದರೆ ಸ್ವಲ್ಪ ಸಮಯ ನಿಮಗೆ ಸ್ಥಗಿತಗೊಳ್ಬೋದು ಅಥವಾ ಅದರಲ್ಲಿ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ನಾನು ಹೇಳೋದಾದರೆ ಕುಜನಿಗೆ ಪರಿಹಾರವನ್ನು ಮಾಡಿಕೊಂಡಾಗ ಕುಜ ಶಾಂತಿಯನ್ನು ಮಾಡಿಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಆನಂತರ ಬೇಕಾದರೆ ತೊಗರಿಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿಮ್ಮ. ಇದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತಮ್ಮ. ಸೊ ಇದನ್ನೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಾಂದರೆ ಏನಾಗುತ್ತೆ, ಹಿನ್ನಡೆ ಉಂಟಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟಮ್ಮ. ಇದನ್ನು ನೆನ್ಪಿಟ್ಕೊಳ್ಳಿ. ಅದರ ಜೊತೆಗೆ ಏನಾಗುತ್ತೆ, ನಿಮಗೆ ಬುಧ ದೇಶ ನಡೀತೊಂಡು. ಓಕೆ, ಬುಧ ಏನು ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ? ಇಲ್ಲಮ್ಮ. ಬುಧ ಕೂಡ ಎಲ್ಲೊಂದು ಕಡೆ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ, ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಆತ ಕೂಡ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಇರ್ತಾನಮ್ಮ. ಅರ್ಥ ಆಯ್ತಾ? ಹೌದಮ್ಮ, ಅದು ಸೊ ಆ ರೀತಿಯಾಗಿ. ಸೊ ಅದರಿಂದಾಗಿ ಬುಧನಿಂದ ಕೂಡ ಒಳ್ಳೆ ಫಲಗಳಿಲ್ಲ, ಕುಜನಿಂದ ಕೂಡ ಒಳ್ಳೆ ಫಲಗಳಿಲ್ಲ. ಅದಕ್ಕೋಸ್ಕರ ಕುಜನಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು, ಪರಿಹಾರಗಳನ್ನು ಮಾಡಿಕೊಂಡಾಗ ಎಲ್ಲೊಂದು ಕಡೆ ಅದು ನಿಮ್ಮನ್ನು ತುಂಬ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತದಮ್ಮ. ಸೊ ಇದನ್ನು ಮಾಡ್ಕೊಳ್ಳಿಮ್ಮ, ಖಂಡಿತ ಗೆದ್ದೇ ಗೆಲ್ತೀರಮ್ಮ. ಓಕೆನಾ? ಓಕೆ, ಒಳ್ಳೆಯದಾಗಲಿ. ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ ತಮಗೆ. ಓಕೆ, ಗೊತ್ತಾಯ್ತು ನಿಮಗೆ ಶನಿಗೆ ಸಂಬಂಧ ಕೇತು ಜೊತೆಗೆ ಯಾತ ಇರುವುದರಿಂದ ಸೇವೆ ಯಾರಿಗೆ ಮಾಡಬೇಕು, ಗಣಪತಿಗೇ ಸೇವೆಯನ್ನು ಮಾಡಿ. ಅಂದರೆ ಗಣಪತಿಯ ಮಂತ್ರವನ್ನು ಜಪ ಮಾಡಿ, ಗಣಪತಿ ಟೆಂಪಲ್ಗೆ ಹೋಗಿ, ಅಲ್ಲಿ ಏನೋ ಪೂಜೆ ಮಾಡಿಸ್ಕೊಂಡು ಬನ್ನಿ, ಯಾವುದು ಸೇವೆಯನ್ನು ಅವನಿಗೆ ಅರ್ಪಣೆ ಮಾಡ್ತಾ ಬನ್ನಿ. ಇದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಏನಾಗುತ್ತೆ, ಈ ಒಂದು ನೈಸರ್ಗಿಕ ಜನ್ಮಗಳಲ್ಲಿ ಮೇಷರಾಶಿಯನ್ನು ತೆಗೆದುಕೊಂಡು, ಅಂದರೆ ಜಾತಕದ ಒಂದನೇ ಮನೆಯನ್ನು ತೆಗೆದುಕೊಂಡಾಗ ಅದು ಏನು ಹೇಳ್ತದೆ, ನಮ್ಮ ದೇಹದ ಬಗ್ಗೆ, ದೈಹಿಕ ರೀತಿಯ ಬಗ್ಗೆ ನಾವು ಹೇಗಿರ್ತೇವೆ ಎಂಬುದನ್ನು ಅದು ನಮಗೆ ಸ್ಪಷ್ಟವಾದ ಇಂಡಿಕೇಷನನ್ನು ಕೊಡ್ತದೆ ಅದರ ಮುಖಾಂತರ. ಅದರ ಜೊತೆಗೆ ಎರಡನೇ ಮನೆ ಹಣಕಾಸು ಎಷ್ಟುಂಟಪ್ಪ ನಿನ್ನಲ್ಲಿ, ಅಥವಾ ಹಣಕಾಸು ಎಲ್ಲಿಂದ ಸಂಪಾದನೆ ಮಾಡ್ತೀವಿ, ಹಣಕಾಸು ಎಷ್ಟುಂಟು, ನಿನ್ನ ಕುಟುಂಬ ಹೇಗಿದೆ, ನೀನು ಮಾತಾಡುವಂತಹ ವಾಣಿ ಹೇಗಿರ್ತದೆ, ಅಂದರೆ ನಿನ್ನ ಮಾತಾಡುವಂತಹ ಆ ಒಂದು ಶೈಲಿ ಹೇಗಿರ್ತದೆ ಎಂಬುದನ್ನು ಎರಡನೇ ಮನೆ ತೋರಿಸ್ಕೊಡ್ತದೆ ನಿಮಗೆ. ಅದೇ ರೀತಿ ಮೂರನೇ ಮನೆ ಅಂತ ಹೇಳ್ಕೊಳ್ಳೋ, ಮೂರನೇ ಮನೆ ಅಂದರೆ ಕಮ್ಯುನಿಕೇಷನ್. ನೀನು ಸಮಾಜದ ಜೊತೆಗೆ ಕಮ್ಯುನಿಕೇಷನ್ ಹೇಗೆ ಮಾಡ್ತೀಯಾ, ಅವ್ರ ಜೊತೆಗೆ ಯಾವ ರೀತಿ ಕಾಂಟ್ಯಾಕ್ಟನ್ನು ಇಟ್ಕೊಳ್ತೀಯಾ, ಯಾವ ರೀತಿಯಾಗಿ ಕನೆಕ್ಟಿವಿಟಿಯನ್ನು ಇಟ್ಕೊಳ್ತೀಯಾ ಎಂಬುದನ್ನು ಮೂರನೇ ಮನೆ ತೋರಿಸ್ಕೊಡ್ತದೆ. ನೋಡಿ, ಮೂರನೇ ಮನೆಗೆ ತುಂಬ ಮಹತ್ವ ಇದೆ. ಮೂರನೇ ಮನೆ ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ, ನಮ್ಮ ಜಾತಕದ ಮೂರನೇ ಮನೆ, ಲಗ್ನದಿಂದ ಮೂರನೇ ಮನೆ, ಚಂದ್ರನಿಂದ ಮೂರನೇ ಮನೆ ಅಲ್ಲ, ಲಗ್ನದಿಂದ ಮೂರನೇ ಮನೆ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ಅದೇನೆ, ಕನೆಕ್ಷನ್ ಕೂಡ ಅದೇನೆ, ಅದರ ಜೊತೆಗೆ ಕಮ್ಯುನಿಕೇಷನ್ ಕೂಡ ಅದೇನೆ. ನೋಡಿ, ನಿಮ್ಮ ಮೊಬೈಲ್ ನಂಬರನ್ನು ತೆಗೆದುಕೊಂಡಾಗ, ನೀವು ಮೊಬೈಲ್ ನಂಬರ್ ಅಲ್ವಾ, ಮೊಬೈಲ್ ನಂಬರನ್ನು ಕೆಲವರೆಲ್ಲ ಚಾಯ್ಸ್ ಮಾಡಿ ಇಟ್ಕೊಳ್ತಾರೆ, ಬಟ್ ಕೆಲವರಿಗೆಲ್ಲ ಬೈ ಡಿಫಾಲ್ಟೇ ತಗೊಳ್ತಾರೆ ಮೊಬೈಲ್ ನಂಬರನ್ನು. ನೀವು ಸಿಂಗಲ್ ಡಿಜಿಟನ್ನು ಅಲ್ವಾ, ಅದನ್ನು ಒಂದಕ್ಕೆ ಒಂದು ಕೂಡಿಸ್ತಾ ಹೋಗಿ ಸಿಂಗಲ್ ಡಿಜಿಟ್ಗೆ ತಂದಾಗ, ಸಿಂಗಲ್ ಡಿಜಿಟ್ಗೆ ತರ್ತೀರಾ, ಆ ಸಿಂಗಲ್ ಡಿಜಿಟಲ್ಲಿ ಯಾವ ನಂಬರ್ ಬಂದಿರ್ತದೆ ಆ ನಂಬರಿಗೂ ನಿಮ್ಮ ಜಾತಕದ ಮೂರನೇ ಮನೆಗೂ ವಿಶೇಷ ಸಂಬಂಧ ಇರ್ತದೆ. ಮೂರನೇ ಮನೆಗೆ ಸಂಬಂಧಪಟ್ಟಂತೆ ನಂಬರ್ ಇರ್ತದೆ. ಅಂದರೆ ಮೂರನೇ ಮನೆ ಕಮ್ಯುನಿಕೇಷನ್ ಯಾವ ಗ್ರಹದ ಮುಖಾಂತರ ಮಾಡ್ತೀರಾ ಅದು ನಿಮಗೆ ಆ ಮೊಬೈಲ್ ನಂಬರ್ನಲ್ಲಿ ಬಂದಿರ್ತದೆ. ಫಾರ್ ಎಕ್ಸಾಂಪಲ್, ನಂಬರ್ ಒಂದು ಬಂದಿದ್ರೆ ನಿಮ್ಮ ಮೂರನೇ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಸೂರ್ಯನಿಗೆ ಸಂಬಂಧಪಟ್ಟಂಥ ರಾಶಿ ಉಂಟು, ಅಥವಾ ಅಲ್ಲಿ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅಥವಾ ಸೂರ್ಯನ ಎಫೆಕ್ಟ್ ಏನುಂಟು ಮೂರನೇ ಮನೆಯ ಮೇಲೆ ಪ್ರಭಾವ ಬೀರ್ತಾ ಉಂಟು ಅದು, ಅಥವಾ ಮೂರನೇ ಮನೆ ಅಧಿಪತಿ ಜೊತೆಗೆ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ನೀವು ಆ ಒಂದನೇ ನಂಬರಿಂದ ನೀವು ಕಮ್ಯುನಿಕೇಷನ್ ಮಾಡ್ತೀರಾ ಎಂಬುದನ್ನು ಅದು ತೋರಿಸ್ಕೊಡ್ತಾ ಇರ್ತದೆ. ಓಕೆ, ಆನಂತರ ನಂಬರ್ ಟೂ ಬಂದಾಗ ಚಂದ್ರನ ಒಂದು ಪ್ರಭಾವ ಮೂರನೇ ಮನೆ ಮೇಲೆ ಉಂಟು ಅಂತ ಅರ್ಥ. ನಂಬರ್ ತ್ರೀ ಬಂದಾಗ ಗುರುವಿನ ಪ್ರಭಾವ ಮೂರನೇ ಮನೆ ಉಂಟು ಅಂತ ಅರ್ಥ. ನಂಬರ್ ಫೋರ್ ಬಂದಾಗ ರಾಹುವಿನ ಪ್ರಭಾವ ಮೂರನೇ ಮನೆಯಲ್ಲಿ ಉಂಟು ಅಂತ ಅರ್ಥ. ಅದೇ ರೀತಿ ನಂಬರ್ ಫೈವ್ ಬಂದಾಗ ಬುಧನ ಪ್ರಭಾವ, ನಂಬರ್ ಸಿಕ್ಸ್ ಬಂದಾಗ ಶುಕ್ರನ ಪ್ರಭಾವ, ನಂಬರ್ ಸೆವೆನ್ ಬಂದಾಗ ಕೇತುವಿನ ಪ್ರಭಾವ, ನಂಬರ್ ಏಯ್ಟ್ ಬಂದಾಗ ಶನಿಯ ಪ್ರಭಾವ, ನಂಬರ್ ನೈನ್ ಬಂದಾಗ ಕುಜನ ಪ್ರಭಾವ ಅಂದರೆ ಮಂಗಳನ ಪ್ರಭಾವ ಮೂರನೇ ಮನೆಯಲ್ಲಿ ಉಂಟು ಅಂತ ಅರ್ಥ. ಕೆಲವೊಮ್ಮೆ ಎರಡು ಮೂರು ಪ್ಲಾನೆಟಲ್ಲಿ ಪ್ರಭಾವನ ಬೀರ್ತಾ ಇರ್ದಾಗ ಬೇರೆ ಬೇರೆ ನಂಬರನ್ನು ಯೂಸ್ ಮಾಡಿ, ಎರಡು ಮೂರು ನಂಬರನ್ನು ಕೂಡ ನೀವು ಒಮ್ಮೆಲೆ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಇಷ್ಟೊಂದು ನೆನ್ಪಿಟ್ಕೊಳ್ಳಿ, ಯಾವಾಗ ಮೂರನೇ ಮನೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನೀವು ಯಾವ ಒಂದು ನಂಬರನ್ನು ಚಾಯ್ಸ್ ಮಾಡಿ ತಗೊಳ್ತೀರಾ, ಓಕೆ ನನಗೆ ನಂಬರ್ ಸಿಕ್ಸೇ ಬೇಕು, ನನಗೆ ನಂಬರ್ ಫೈವ್ ಬೇಕು, ಅದನ್ನು ಚಾಯ್ಸ್ ಮಾಡಿ ತಗೊಳ್ತೀರಾ ನೀವು ಅಲ್ವಾ? ಚಾಯ್ಸ್ ನನಗೆ ಇಂಥ ಚಾಯ್ಸೇ ನಂಬರ್ ಬೇಕು ತಗೊಳ್ತೀರಾ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಮೂರನೇ ಮನೆಗೆ ಆ ಪ್ಲಾನೆಟ್ಗೆ ಸಂಬಂಧಪಟ್ಟಂಥ ಕನೆಕ್ಷನ್ ಬಂದೇ ಇಲ್ಲ, ಓಕೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಂಬರ್ ಸಿಕ್ಸ್ ಅಂತ ನೀವು ಚಾಯ್ಸ್ ಮಾಡಿ ತಗೊಂಡ್ರಿ, ಯಾರೋ ನ್ಯೂಮರಾಲಜಿಸ್ಟ್ ನಿಮಗೆ ಹೇಳಿದ್ರು ನಂಬರ್ ಸಿಕ್ಸ್ ಬೇಕು ಅಂತ, ನಂಬರ್ ಸಿಕ್ಸನ್ನು ಚಾಯ್ಸ್ ಮಾಡಿ ತಗೊಂಡ್ರಿ ನೀವು, ಆಗೇನಾಗುತ್ತೆ, ಜಾತಕದ ಮೂರನೇ ಮನೆಯಲ್ಲಿ ಅಂದರೆ ಲಗ್ನದಿಂದ ಮೂರನೇ ಮನೆ ಕಮ್ಯುನಿಕೇಷನ್ ಲೆವೆಲಲ್ಲಿ ಶುಕ್ರನ ಪ್ರಭಾವ ಬೇಕು. ಒಂದು ಶುಕ್ರನ ರಾಶಿ ಇರಬೇಕು, ಇಲ್ಲ ಶುಕ್ರ ಅಲ್ಲಿರಬೇಕು, ಇಲ್ಲ ಮೂರನೇ ಮನೆ ಅಧಿಪತಿ ಜೊತೆ ಶುಕ್ರನ ಕಾಂಬಿನೇಷನ್ ಬೇಕು, ಇಲ್ಲ ಶುಕ್ರ ಮೂರನೇ ಮನೆಗೆ ಪ್ರಭಾವ ಬೀರ್ತಾ ಇರಬೇಕು ಅಂದರೆ ಮಾತ್ರ ನಿಮಗೆ ನಂಬರ್ ಸಿಕ್ಸ್ ಕೆಲಸ ಮಾಡುತ್ತೆ. ಒಂದು ವೇಳೆ ಅಲ್ಲಿ ಯಾವುದೇ ಪ್ರಭಾವ ಶುಕ್ರನದು ಬೀಳ್ತಾ ಇಲ್ಲಂದರೆ ನಂಬರ್ ಸಿಕ್ಸ್ ನಿಮಗೆ ತುಂಬ ಕಮ್ಯುನಿಕೇಷನನ್ನು ಕೊಡೋದಿಲ್ಲ, ತುಂಬ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಕಮ್ಯುನಿಕೇಷನ್ ಏನುಂಟು ಅದು ಅಲ್ಲಿ ಒಂಥರ ವೀಕ್ ಆಗಿ ಹೋಗುತ್ತೆ, ಅದರ ಜೊತೆಗೆ ಡಿಸ್ಕನೆಕ್ಟ್ ಆಗುತ್ತೆ, ಇಂದಲ್ಲನಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ, ಬೇರೆ ನಂಬರ್ ಪಡ್ಕೊಳ್ತೀರ ನೀವು ಅಲ್ವಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ನೀವೇನು ಬೈ ಡಿಫಾಲ್ಟ್ ಆಗಿ ಪಡ್ಕೊಂಡಿರ್ತೀರ, ಬೈ ಡಿಫಾಲ್ಟ್ ಏನೋ ನಂಬರ್ ಅಲ್ಲೋ ಹೋಗಿ
ಅಂತ ಕೆಲಸವನ್ನು ಮಾಡಿಯೇ ಮಾಡ್ತೇವೆ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಖಂಡಿತವಾಗಿ ಒಂದು ನಂಬರ್ ಕೆಲಸ ಮಾಡಿಯೇ ಮಾಡಿ, ಅಲ್ಲಿನೇ ಬರಬೇಕು, ಅದಲ್ಲಿ ಬಂದ್ರೇ ನೀವು ಕಮ್ಯುನಿಕೇಷನ್ ಮಾಡೋದು. ಅನ್ಯಥಾ ಕಮ್ಯುನಿಕೇಷನ್ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ, ಆಗುವುದಿಲ್ಲ. ಕಮ್ಯುನಿಕೇಷನ್ ಅತ್ಯುತ್ತಮ ರೀತಿಯಲ್ಲಿ ಇರಬೇಕಾದ್ರೆ ಮೂರನೇ ಮನೆ ಅಧಿಪತಿಯ ನಂಬರನ್ನೇ ಯೂಸ್ ಮಾಡಬೇಕು, ಆಗ ನಿಮಗೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡು. ಓಕೆ, ಇದು ಮೂರನೇ ಮನೆ. ಮೂರನೇ ಮನೆ ಮತ್ತೇನು ಹೇಳ್ಕೊಡ್ತದೆ, ನಿಮ್ಮ ಮನೇಲಿ ಟಿ ವಿ ಹೇಗುಂಟು ಅಲ್ವಾ, ಕಮ್ಯುನಿಕೇಷನ್ ಮಾಡ್ತೀರಾ, ಅಥವಾ ನಿಮ್ಮ ಮೊಬೈಲ್ ಹೇಗುಂಟು, ಏನು ಮೊಬೈಲ್ ಇಟ್ಕೊಂಡಿದ್ದಾರೆ, ಏನು ನೀವು ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ, ಅದು ಹೇಗಿರುತ್ತೆ, ಎಲ್ಲವನ್ನು ಕೂಡ ಮೂರನೇ ಮನೆ ನಿಮಗೆ ತೋರಿಸ್ಕೊಡ್ತದೆ. ಅದೇ ರೀತಿ ನಾಲ್ಕನೇ ಮನೆ ಸುಖಸ್ಥಾನ ಅಂತ ಕರಿತೇವೆ. ಸುಖಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ನಿಮ್ಮಲ್ಲಿ ಏನೇನಿವೆ ಎಂಬುದನ್ನು ನಾಲ್ಕನೇ ಮನೆ ತೋರಿಸ್ಕೊಡಿ. ಸುಖಕ್ಕೆ ಸಂಬಂಧಪಟ್ಟ ಯಾವುದೇ ವಸ್ತುಗಳು ನಿಮ್ಮಲ್ಲಿ ಏನೇನಿವೆ ಅದನ್ನು ನಾಲ್ಕನೇ ಮನೆ ತೋರಿಸ್ಕೊಡ್ತದೆ. ಅದೇ ರೀತಿ ನಿಮ್ಮ ಮನೆ, ಜಾಗ, ವಾಹನ ಎಲ್ಲವೂ ಕೂಡ ನಾಲ್ಕನೇ ಮನೆಯೇ ತೋರಿಸ್ಕೊಡ್ತದೆ. ಐದನೇ ಮನೆಯನ್ನು ತೋರಿಸ್ಕೊಡ್ತದೆ, ನಿಮ್ಮ ಮನೋರಂಜನೆ ಹೇಗಿರ್ತದೆ ಅಥವಾ ನಿಮ್ಮ ವಿದ್ಯೆ ಹೇಗಿರ್ತದೆ, ನಿಮ್ಮ ಮಕ್ಕಳು ಹೇಗಿರ್ತಾರೆ ಎಂಬುದನ್ನು ಐದನೇ ಮನೆ ಸೂಕ್ಷ್ಮ ರೀತಿಯಲ್ಲಿ ತೋರಿಸ್ಕೊಡ್ತದೆ. ಕೂಡಲೇ ತೋರಿಸ್ಕೊಡ್ತದೆ. ನಿಮ್ಗೆ ಯಾರಾದರೂ ಮಕ್ಕಳ ಬಗ್ಗೆ ಪ್ರಶ್ನೆ ಮಾಡಿದೆ, ಐದನೇ ಮನೆಗೇ ಹೋಗ್ಬೇಕು ನೀವು. ಐದನೇ ಭಾವಕ್ಕೇ ಹೋಗ್ಬೇಕು ನಾವು. ಐದನೇ ಭಾವಕ್ಕೆ ಹೋಗಿ ಅಲ್ಲಿ ಏನಪ್ಪ ಪರಿಸ್ಥಿತಿ ಉಂಟು ಅದನ್ನು ನೋಡ್ಕೊಳ್ಬೇಕು. ಆನಂತರ ಕಾರಕತ್ವ ಯಾರಿಗಿರ್ತದೆ, ಗುರುವಿಗಿರ್ತದೆ. ಗುರುವಿನ ಕಾರಕತ್ವ ಹೇಗುಂಟಪ್ಪ, ಬಲ ಪಡ್ಕೊಂಡು ಬಿಟ್ಟಿದ್ದಾನ ಇಲ್ವೋ ಎಂಬುದನ್ನು ನೋಡಿಕೊಂಡು ಡಿಸೈಡ್ ಮಾಡಬೇಕು ಮಕ್ಕಳಾಗುತ್ತಾ ಇಲ್ವೋ ಅಂತ. ಇಂಥ ಪರಿಸ್ಥಿತಿ ಓಕೆನಾ, ಮಾತಾಡ್ತೀನಪ್ಪ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಓಕೆ, ಕರೆ ಕಟ್ ಆಗಿದೆ, ಪರವಾಗಿಲ್ಲ. ಸೊ ಅದೇ ರೀತಿ ಐದನೇ ಮನೆ ಗೊತ್ತಾಯಿತಲ್ಲ, ಮನೋರಂಜನೆಗೆ ಸಂಬಂಧಪಟ್ಟಂತೆ ನಿಮ್ಮ ಸ್ನೇಹಿತರು ಹೇಗಿರ್ತಾರೆ, ನಿಮ್ಮ ಮಕ್ಕಳು ಹೇಗಿರ್ತಾರೆ, ಮನೋರಂಜನೆ ಹೇಗಿರ್ತದೆ, ಹೀಲಿಂಗ್ ಪವರ್ ಏನಿರ್ತದೆ, ಅಂದರೆ ನಿಮಗೇನೊಂದು ಪೆಟ್ಟು ಬಿದ್ದು ಬಿಡ್ದು ಅಥವಾ ಹಾಸ್ಪಿಟಲ್ಗೆ ಹೋದ್ರೆ ಅನ್ನೋ ಹೀಲ್ ಎಷ್ಟು ದಿನದಲ್ಲೇ ಆಗುತ್ತೆ, ಹೀಲಿಂಗ್ ಆಗುತ್ತಾ ಇಲ್ಲ ಎಂಬುದನ್ನು ಕೂಡ ಐದನೇ ಮನೆ ತೋರಿಸ್ಕೊಡ್ತದೆ. ಆರನೇ ಮನೆ ನಿಮ್ಮ ರೋಗವನ್ನು ತೋರಿಸ್ಕೊಡ್ತದೆ, ನಿಮಗೇನು ರೋಗ ಬರುವುದಿದೆ ಅಥವಾ ಯಾವುದರ ವಿಚಾರದಲ್ಲಿ ರೋಗ ಬರ್ಬೋದು ಎಂಬುದನ್ನು ಆರನೇ ಮನೆ ತೋರಿಸ್ಕೊಡ್ತದೆ. ಅದರ ಜೊತೆಗೆ ನಿಮ್ಮ ಒಂದು ಕೆಲಸವನ್ನು ಕೂಡ ಆರನೇ ಮನೆ, ಸೇವೆ ಯಾರಿಗೆ ಮಾಡ್ತೀರಾ, ಯಾವುದರ ಮುಖಾಂತರ ಸೇವೆ ಮಾಡ್ಕೊಳ್ತಾರೆ ಎಂಬುದನ್ನು ಕೂಡ ಆರನೇ ಮನೆ ತೋರಿಸ್ಕೊಡ್ತದೆ. ನಿಮ್ಮ ಒಂದು ಜಾತಕವನ್ನು ತೆಗೆದುಕೊಂಡಾಗ, ನಿಮ್ಮ ಜಾತಕವನ್ನು ತೆಗೆದುಕೊಂಡಾಗ, ಮೇಷರಾಶಿಯನ್ನು ತೆಗೆದುಕೊಂಡಾಗ ಆರನೇ ಮನೆ ಕನ್ಯಾರಾಶಿ ಬಂದಿರ್ತದೆ. ಓಕೆ, ಆರನೇ ಮನೆ ಕನ್ಯಾರಾಶಿ ಬಂದಿರ್ತದೆ. ಅದೇ ರೀತಿ ನೀವೇನಾದರೂ ಮಕರ ರಾಶಿ ತೆಗೆದುಕೊಂಡಾಗ, ಮಕರ ರಾಶಿಯನ್ನು ತೆಗೆದುಕೊಂಡಾಗ ಅಲ್ಲಿ ಮಿಥುನ ರಾಶಿ ಬಂದಿರ್ತದೆ, ಆರನೇ ಮನೆ ಮಿಥುನ ರಾಶಿ ಬಂದಿರ್ತದೆ. ಯಾವ ರಾಶಿ ಆರನೇ ಮನೆಯಲ್ಲಿ ಬಂದುಬಿಟ್ಟಿದೆ, ಯಾವ ರಾಶಿ ಆರನೇ ಮನೆಯಲ್ಲಿ ಬಂದುಬಿಟ್ಟಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಆರ್ಗನ್ಸ್ ಏನುಂಟು ನಮ್ಮ ದೇಹದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ರೋಗ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತದೆ. ತೀರಾ ತುಂಬ ಜಾಸ್ತಿ ಆಗಿಬಿಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತದೆ. ಓಕೆ, ಸೊ ಯಾವಾಗ ಆರನೇ ಮನೆ, ಅದಕ್ಕೋಸ್ಕರ ಆರನೇ ಮನೆಯನ್ನು ರೋಗಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಕೊಳ್ಬೇಕು. ರೋಗಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆರನೇ ಮನೆಯಲ್ಲಿ ಯಾವ ರಾಶಿ ಬಂದು ಶಿಫ್ಟ್ ಆಗಿಬಿಟ್ಟಿದೆ. ಈಗ ಮಕರ ರಾಶಿ ಅಂದರಲ್ಲಿ ಯಾವುದು ಮಿಥುನ್ ರಾಶಿ ಬಂದುಬಿಡ್ತಲ್ಲ, ಮಕರ ಲಗ್ನವನ್ನು ತೆಗೆದುಕೊಂಡಾಗ ಮಿಥುನ್ ರಾಶಿ ಬಂದುಬಿಡ್ತು. ಅದೇ ರೀತಿ ನೀವೇನಾದರೂ ವೃಷಭ ರಾಶಿಯನ್ನು ತೆಗೆದುಕೊಂಡಿರಿ ಅಂತ ಇಟ್ಕೊಳ್ಳೋಣ. ಓಕೆ, ವೃಷಭ ರಾಶಿಯನ್ನು ತೆಗೆದುಕೊಂಡಾಗ ಅಲ್ಲಿ ಏನಾಗುತ್ತೆ, ನಿಮಗೆ ತುಲಾರಾಶಿ ಬಂದುಬಿಡ್ತದೆ. ವೃಷಭ ಲಗ್ನ ಅಂತ ತೆಗೆದುಕೊಂಡು ತುಲಾರಾಶಿ ಬಂದು, ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂಥ, ಅದಕ್ಕೆ ಸಂಬಂಧಪಟ್ಟ ಆರ್ಗನ್ಸ್ ಏನುಂಟು ಅಲ್ಲಿಗೆ, ನಿಮ್ಮ ದೇಹ ಪಾರ್ಟಲ್ಲಿ ಅದಕ್ಕೆ ಆರ್ಗನ್ಸ್ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೋಗ ಕೂಡ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಜಾತಕ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ಕೊಡ್ತದೆ, ಕ್ಲಿಯರಾಗಿ ತೋರಿಸ್ಕೊಡ್ತದೆ. ಬಟ್ ಅದನ್ನು ಅನಲೈಸ್ ಮಾಡಲಿಕ್ಕೆ ಗೊತ್ತಿರಬೇಕು, ಅದನ್ನು ನೋಡಲಿಕ್ಕೆ ಗೊತ್ತಿರಬೇಕು, ಅಂದರೆ ನೀವು ಮುಂಜಾಗ್ರತೆಯನ್ನು ಮಾಡ್ಕೊಳ್ಳಿಕ್ಕೆ ತುಂಬ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅಲ್ವಾ. ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು. ಓಕೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಾಂ, ಹಲೋ, ನಮಸ್ತೆ. ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಇದು ರೋಹಿತ್ ಅಂತ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ? ಅಕ್ಟೋಬರ್ 6. ಓಕೆ, ಅಕ್ಟೋಬರ್ 6. ಓಕೆ, 94. 94? ಹಾಂ. ಸಮಯ? ಬೆಳಿಗ್ಗೆ 4:44. 4:44? ಹುಟ್ಟಿದಲ್ಲಿ? ಮುಲ್ಕಿಯಲ್ಲಿ. ನಕ್ಷತ್ರ ಹೇಳಿ. ಚಿತ್ರ ನಕ್ಷತ್ರ ಕನ್ಯಾರಾಶಿ. ಚಿತ್ರ ನಕ್ಷತ್ರ ಕನ್ಯಾರಾಶಿ ಅಲ್ವಾ? ಚಿತ್ರ ನಕ್ಷತ್ರ ಕನ್ಯಾರಾಶಿಯ ಜಾತಕ. ಓಕೆ, ಕೆಲಸದಲ್ಲಿ ಇದ್ದೀರಾ ಸರ್ ತಾವು? ಕೆಲಸದಲ್ಲಿ ಇದ್ದೇನೆ, ಪಾಸ್ಪೋರ್ಟ್ ಕೆಲಸದಲ್ಲಿ ಇದ್ದೇನೆ. ಸರ್, ಏನು ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ. ಇನ್ನು ನೆಕ್ಸ್ಟ್ ಫಾರಿನ್ಗೆ ಹೋಗ್ಬೋದಂತ. ಖಂಡಿತ ಹೋಗ್ಬೋದು ಸರ್. ನೀವು ಪೊಲಿಟಿಕ್ಸಲ್ಲಿ ಆಗ್ಬೋದಂತ ರಾಜ್ಯದಲ್ಲಿ? ಇದಕ್ಕೆ ನೋಡಿ, ಇದಕ್ಕೆ ಮೊನ್ನೆ ಕೂಡ ನಾನು ಆನ್ಸರ್ ಮಾಡಿದ್ದೇನೆ, ಇವತ್ತು ಕೂಡ ಆನ್ಸರ್ ಮಾಡಲಿಕ್ಕೆ. ಬಾರಿ ಬಾರಿಗೂ ಇಲ್ಲಿ ಆನ್ಸರ್ ಮಾಡೋದು ತುಂಬ ಚೆನ್ನಾಗಿರೋ. ನಾನು ಹೇಳಿದ್ದೇನೆ, ಪರ್ಸನಲ್ಲಾಗಿ ಜಾತಕವನ್ನು ತಂದು ತೋರಿಸಿ, ನೀವು ಪಾಲಿಟಿಕ್ಸಲ್ಲಿ ಹೋಗ್ತೀರಾ, ನೀವು ಎಲ್ಲಿ ಹೋಗ್ತೀರಾ ನಾನು ಹೇಳಿದ್ರು. ನೋಡಿ, ಈ ಜಾತಕ ಏನು ಹೇಳಿದೆ ಜಸ್ಟ್ ಹೇಳಿಕೊಡ್ತೇನೆ. ಕಾಲ್ ಮಾಡಿದ್ದಕ್ಕೆ ನೋಡಿ, ಬಾರಿ ಬಾರಿಗೂ ಅದನ್ನೇ ಕಾಲ್ ಮಾಡಿ ಕೇಳಬಾರ್ದು. ಕೇಳಿದ್ದನ್ನೇ ಕೇಳುದು, ನಾನು ಹೇಳಿದ್ದನ್ನೇ ಹೇಳುದು, ಇದು ಚೆನ್ನಾಗಿರಲ್ಲ. ಓಕೆನಾ, ಗೊತ್ತಾಯ್ತಾ? ಮನೆಯಲ್ಲಿ ಇರಲಿಲ್ಲ, ನೋಟ್ ಮಾಡಿ. ಅಲ್ಲ, ಅಂದ್ರೆ ನನ್ಗೆ ಗೊತ್ತಿಲ್ಲ, ಕಾಲ್ ಮಾಡಿ ಕೇಳಿದ್ದಂತೂ ಹೌದು. ಓಕೆನಾ, ಈ ಒಂದು ಪ್ರಶ್ನೆಗೆ ಉತ್ತರನ ಈ ಜಾತಕವನ್ನು ಇಟ್ಕೊಂಡು ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ, ನಾನು ಪಾಲಿಟಿಕ್ಸಲ್ಲಿ ಹೋಗ್ಬೋದಾ ಅಂದ. ನಾನು ಮೊದಲೇ ಹೇಳ್ತೇನೆ ನಿಮಗೆ, ನಿಮ್ಮ ಜಾತಕದಲ್ಲಿ ಗುರು ಮತ್ತು ರಾಹುವಿನ ಸಂಯೋಗ ಇದೆ. ಗುರು ಮತ್ತು ರಾಹು ನೋಡಿ, ನಿಮ್ಮಲ್ಲಿ ಒಳ್ಳೆ ಮೆಂಟಾಲಿಟಿ ಉಂಟು, ಒಳ್ಳೆ ಬಿಸ್ನೆಸ್ ಮೈಂಡ್ ಉಂಟು, ಪರವಾಗಿಲ್ಲ. ಬಟ್ ಗುರು ಮತ್ತು ರಾಹುವಿನ ಸಂಯೋಗ ಇರುವಾಗ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ನೀವೆಲ್ಲಿ ಪಾಸ್ಪೋರ್ಟ್ ಆಫೀಸಲ್ಲಿ ಕೆಲಸ ಮಾಡ್ತೀರಾ, ಅಥವಾ ವಿದೇಶಕ್ಕೆ ಹೋಗುವಂಥ ರೀತಿಯಲ್ಲಿ, ಅಥವಾ ವಿದೇಶಕ್ಕೆ ಹೋಗುವಂಥ ಯೋಗವನ್ನು ಕ್ರಿಯೇಟ್ ಮಾಡ್ಕೋದ್ರೆ ಅದು ಓಕೆ, ಪರವಾಗಿ. ಯಾಕಂದರೆ ರಾಹು ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ, ವಿದೇಶಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದ ರಿಸಲ್ಟನ್ನು ಕೊಡಬಲ್ಲ ತೃತೀಯದಲ್ಲಿ ರಾಹು ಇದ್ದಾನೆ, ಪರವಾಗಿಲ್ಲ ಅಂದರೆ. ಬಟ್ ಅದನ್ನೇ ನೀವು ಪಾಲಿಟಿಕ್ಸಲ್ಲಿ ಹೋಗ್ತೇನೆ ಅಂತ ಹೇಳಿದ್ರೆ ಏನಾಗುತ್ತೆ, ನಿಮ್ಮಲ್ಲಿ
ಇದ್ದದ್ದನ್ನೇ ನೀವು ಹಾಕಿ ಲಾಸ್ ಆಗಿ ಬರಬೇಕಾದಂಥ ಅನಿವಾರ್ಯತೆ. ನೀವೇ ನಿಮ್ಮಲ್ಲಿ ಇದ್ದದ್ದನ್ನು ಹಾಕಿ ಸೇವೆ ಮಾಡಬೇಕು, ಲಾಸ್ ಮಾಡ್ಕೊಳ್ಬೇಕು, ಲಾಸ್ ಮಾಡ್ಕೊಂಡು ನೀವು ಬರಬೇಕಾದ ಸಾಧ್ಯ ತುಂಬ ಜಾಸ್ತಿ. ಅದರ ಜೊತೆಗೆ ಏನಾಗುತ್ತೆ, ಗುರು ದಶನೇ ನಡೀತೊಂಡು ಗುರುವಿನಲ್ಲಿ ಶನಿ ಭುಕ್ತಿ ನಡೀತೊಂಡು, ಓಕೆ, ಗುರುವಿನಲ್ಲಿ ಶನಿ ಭುಕ್ತಿ ನಡೀತೊಂಡು ಶನಿ ಏನು ಮಾಡ್ತಾನೆ ಈಗ ನಮ್ಮ ಗೋಚರದಲ್ಲಿ ಕೇತುವಿನ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಒಳ್ಳೆಯ ಯೋಗ ಅಲ್ಲ. ಅದರ ಜೊತೆಗೆ ಏನಾಗುತ್ತೆ ಅಂದರೆ ಅದಕ್ಕಿಂತ ಅಲ್ಲಿ ಕಾಂಬಿನೇಷನಲ್ಲಿ ಶುಕ್ರ ಕೂಡ ಬಂದುಬಿಟ್ಟಿದ್ದಾನೆ. ಇದರ ಅರ್ಥ ಏನು ಅಂದರೆ ಒಂದು ಹುಡುಗಿ ವಿಚಾರದಲ್ಲಿ ಕೂಡ ನೀವು ಮುಂದುವರಿತೀರ ಅಂತ ಅರ್ಥ. ಒಂದು ಹುಡುಗಿ ವಿಚಾರದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ 100% ನೀವು ಮುಂದುವರಿತೀರ. ಅದರ ಜೊತೆಗೆ ಏನಾಗುತ್ತೆ, ಅದರಲ್ಲಿ ಪ್ರಾಬ್ಲಮ್ ಕೂಡ ಅನುಭವಿಸ್ತೀರ, ಅದರ ಜೊತೆಗೆ ಕೆಲಸ ಏನುಂಟು ಅದನ್ನು ಕೂಡ ಕಳ್ಕೊಳ್ತೀರ. ಇಂಥ ಯೋಗಗಳನ್ನು ಶನಿ ಕ್ರಿಯೇಟ್ ಮಾಡಿದ್ದಾನೆ. ಅದಕ್ಕೋಸ್ಕರ ಶನಿ ಭುಕ್ತಿ ನಡೆಯುವಾಗ ಯಾವುದೇ ವಿಚಾರದಲ್ಲಿ ಮುಂದುವರಿಬೇಡಿ, ಸುಮ್ಮನೆ ಇದ್ದು ಬಿಡಿ. ಎಷ್ಟು ನಿಮಗೆ ಸ್ಟೆಬಿಲಿಟಿಯಲ್ಲಿ ಇರ್ತಾರೆ ಅಷ್ಟು ಒಳ್ಳೆಯದಾಗುತ್ತೆ. ಈ ಒಂದು ವರ್ಷ ಪೂರ್ತಿ, ಯಾವಾಗ 2020 ಪೂರ್ತಿ, ಆನಂತರ ಏನು ಬೇಕೋ ಅದನ್ನು ಬಂದು ಕೇಳಿ ಅಂತ ಹೇಳ್ತೀನಿ, ಹೇಳ್ತೀನಿ ನಿಮಗೆ. ಓಕೆನಾ? ಓಕೆ, ಒಳ್ಳೆದಾಗಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದ. ಇಲ್ಲಾಂದ್ರೆ ಈಗ ಲವ್ ಗಿವ್ ಅಂತ ಮಾಡಿ ಎಲ್ಲ ಪ್ರಾಬ್ಲಮನ್ನು ಹೇಳ್ಕೊಳ್ತೀರಾ. ಅದಕ್ಕೇನು ಹೇಳೋದು, ಒಮ್ಮೆ ನೋಡಿ, ಒಮ್ಮೆ ಫೋನ್ ಮಾಡಿ ಕೇಳಿದರೆ ನಾನು ಹೇಳಿರ್ತೇನೆ ಅಲ್ವಾ, ಅದನ್ನೇ ಬಾರಿ ಬಾರಿ ಕೇಳಿದ್ರೆ ಏನು ಪ್ರಯೋಜನ ಇರುತ್ತೆ ಅಲ್ವಾ. ಅದನ್ನೇ ಹೇಳ್ತೀನಿ ನಾನು, ಯಾಕಂದರೆ ಕಾಂಬಿನೇಷನ್ ಹಾಗೇನಿರ್ತದೆ. ಆದರೆ ಗೋಚರದಲ್ಲಿ ಗ್ರಹಗಳು ಚೇಂಜ್ ಆಗಿರುತ್ತೆ, ಆಗ ಹೇಳಬೇಕಾಗುತ್ತೆ. ಮೊನ್ನೆ ಹೇಳುವಾಗ ಶುಕ್ರ ಇರಲಿಲ್ಲ, ಇವತ್ತು ಹೇಳುವಾಗ ಶುಕ್ರ ಇದ್ದಾನೆ, ಶುಕ್ರ ಇದ್ದರೆ ಪ್ರೀತಿ ಪ್ರೇಮ ಬಂದುಬಿಡ್ತು. ಹುಡುಗಿ ಜೊತೆ ಹೋಗ್ತಾರಾ, ಡೆಫಿನೆಟಾಗಿ ಹೋಗ್ತಾರೆ. ಸೊ ಪ್ರಾಬ್ಲಮ್ ಆಗುತ್ತೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಅನ್ಯಥಾ ಪ್ರಾಬ್ಲಮ್. ಓಕೆನಾ? ರೈಟಾ, ಬಂದ ಮೇಡಮ್. ಏನು ಮೇಡಮ್, ಸೊ 5th 6th ಮನೆ ಗೊತ್ತಾಯ್ತು. ಸೊ ಯಾವುದೇ ಒಂದು ಜಾತಕದಲ್ಲಿ 6th ಮನೆಗೆ ಯಾವ ರಾಶಿ ಶಿಫ್ಟ್ ಆಗಿಬಿಟ್ಟಿದೆ, ಆ ರಾಶಿಗೆ ಸಂಬಂಧಪಟ್ಟಂತೆ ನಮ್ಮ ಶರೀರದ ಯಾವ ಅಂಗಾಂಗಗಳಲ್ಲಿ ಬರ್ತಾ ಇರ್ತವೆ ಅದಕ್ಕೆ ಸಂಬಂಧಪಟ್ಟ ರೋಗ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿರ್ತವೆ. ಅದೇ ರೀತಿ ನೈಸರ್ಗಿಕ ಜನ್ಮಗುಂಡಲ್ಲಿ 7th ಮನೆ ತುಲಾರಾಶಿ ಬಂದಿರ್ತದೆ. ನಮ್ಮ ಪಾರ್ಟ್ನರ್ ಹೇಗೆ ಅಂತ ತೋರಿಸ್ಕೊಡ್ತೇವೆ. ಓಕೆ, ನಮ್ಮ ಪಾರ್ಟ್ನರ್ ಹೇಗಿರ್ತಾರೆ ಏನು ಅಂತ ತೋರಿಸ್ಕೊಡ್ತಾರೆ ನೋಡಿ. ತುಲಾರಾಶಿಗೆ ವಿಶೇಷ ಮಹತ್ವ ಇದೆ. ಅಲ್ಲಿ ತುಲಾರಾಶಿ ಏನಾಗುತ್ತೆ ಅಂದರೆ ಅದರದ್ದು ಶುಕ್ರನ ಒಂದು ಸ್ವರಾಶಿ, ಶುಕ್ರಲ್ಲಿ ಸ್ವಗೃಹ ಆಗಿಬಿಡ್ತಾನೆ, ಸೂರ್ಯಲ್ಲಿ ನೀಚನಾಗಿಬಿಡ್ತಾನೆ, ಅದರ ಜೊತೆಗೆ ಶನಿಯಲ್ಲಿ ಉಚ್ಚನಾಗಿಬಿಡ್ತಾನೆ, ಅದರ ಜೊತೆಗೆ ಶನಿ ದಿಗ್ಬಲವನ್ನು ಪಡ್ಕೊಳ್ಬಿಡ್ತಾನೆ ಇಲ್ಲಿ ತುಲಾರಾಶಿಯಲ್ಲಿ. ನೋಡಿ, ತುಲಾರಾಶಿ ವಿಶೇಷತೆ ನೋಡಿ ಏನಾಗುತ್ತೆ ಅಂತ. ಈ ತುಲಾರಾಶಿ ವಿಶೇಷ ರೀತಿಯಲ್ಲಿ ಮಾಲ್ಗೆ ಸಂಬಂಧಪಟ್ಟಂತೆ, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ, ವ್ಯಾಪಾರ ಸ್ಥಳಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ. ಅದರ ಒಂದು ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೂಡ ತುಲಾರಾಶಿ ಕೆಲಸ. ಅದಕ್ಕೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಏನು, ತಕ್ಕಡಿಯನ್ನು ಕೊಡಿ. ತಕ್ಕಡಿ ನ್ಯಾಯ ದೇವತೆಯಲ್ಲಿ ದೇವತೆ ಕೈಯಲ್ಲಿರುವಂಥ ತಕ್ಕಡಿ, ಅದರ ಜೊತೆಗೆ ವ್ಯಾಪಾರಿಗಳ ಕೈಯಲ್ಲಿರುವಂಥ ತಕ್ಕಡಿ, ಅದೇ ತಕ್ಕಡಿಯನ್ನು ಅದಕ್ಕೆ ಒಂದು ಸಿಂಬಲ್ ಆಗಿ ಕೊಟ್ಟು ಬಿಟ್ಟಿದ್ದಾರೆ. ನೋಡಿ, ಇಲ್ಲೇನಾಗುತ್ತೆ, ನಾವು ಯಾವತ್ತಿದ್ರು ಕೂಡ ಈ ಅಮಾವಾಸ್ಯ ದಿವಸ ಯಾವುದಾದ್ರೂ ಪೂಜೆ ಮಾಡೋದಂತ ಗೊತ್ತುಂಟ ನಿಮಗೆ? ಯಾವುದಾದ್ರೂ ಕೂಡ ಯಾವ ಪೂಜೆ ನೋಡಿ ಅಮಾವಾಸ್ಯ ದಿವಸ ಮಾಡೋದಿಲ್ಲ. ಬಟ್ ಯಾವಾಗ ಶುಕ್ರನಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಪೂಜೆಯನ್ನು ಅಮಾವಾಸ್ಯ ದಿವಸನೇ ಮಾಡೋದು, ಗೊತ್ತಾ ನಿಮಗೆ? ಅಮಾವಾಸ್ಯ ದಿವಸ ಯಾವಾಗ ಅಮಾವಾಸ್ಯ ದಿವಸ ಮಾಡ್ತೇವೆ? ಕಾರ್ತಿಕ ಅಮಾವಾಸ್ಯೆ ಬಂದಾಗ ಅಲ್ವಾ, ದೀಪಾವಳಿ. ದೀಪಾವಳಿಯ ಸಮಯ ಕಾರ್ತಿಕ ಅಮಾವಾಸ್ಯೆ ಬಂದಾಗ ಆ ಅಮಾವಾಸ್ಯೆ ದಿವಸ ನಾವೇನು ಮಾಡ್ತೇವೆ, ಒಂದು ಶುಕ್ರನ ಪೂಜೆ ಅಥವಾ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಯಾಕೆ ಹಾಗೆ, ಕತ್ತಲಲ್ಲಿ ಯಾಕೆ ಪೂಜೆ ಮಾಡ್ಕೊಳ್ಬೇಕು ಅಲ್ವಾ? ಕತ್ತಲು ಕಗ್ಗತ್ತಲಲ್ಲಿ ನಾವು ಲಕ್ಷ್ಮಿಯನ್ನು ಅಂದರೆ ನಮ್ಮಲ್ಲಿ ಏನುಂಟು ಅದು ಬೇರೆಯವರಿಗೆ ಗೊತ್ತಾಗಬಾರ್ದು ಅಂತ. ನಮ್ಮಲ್ಲಿ ಏನುಂಟು, ಲಕ್ಷ್ಮಿ ಎಷ್ಟಿದ್ದಾಳೆ ನಮ್ಮನ್ನು ಅದನ್ನು ಹಿಡನ್ ಮಾಡಿಡಬೇಕು. ಯಾರಿಗೂ ಕೂಡ ಗೊತ್ತಾಗಬಾರ್ದು. ಯಾರು ಕೂಡ ಹೇಳಿರ್ತಾರೆ ನನ್ನಲ್ಲಿ ಇಷ್ಟು ಹಣ ಉಂಟು ಅಂತ, ಚಾನ್ಸೇ ಇಲ್ಲ ತಾನೆ. ಅದಕ್ಕೋಸ್ಕರ ಆ ಒಂದು ರಾಶಿಯಲ್ಲಿ ಕೆಲಸ ಮಾಡುತ್ತೆ. ಯಾಕಂದರೆ ಆ ತುಲಾರಾಶಿನೇ ಹಾಗೇನೆ, ಅದು ಹಿಡನ್ ಆಗಿರುವಂಥದ್ದು, ಹಿಡನ್ ಆಗಿರುವಂಥ ಅಲ್ವಾ. ನೀವೇನೇನು ಮಾಡ್ತೀರಾ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಏನೇನು ಮಾಡ್ತೀರಾ, ಯಾರಿಗೂ ಕೂಡ ಗೊತ್ತಾಗಲ್ಲ ಪಾರ್ಟ್ನರ್ ಜೊತೆಗೆ ಏನು ಮಾಡ್ತೀರಾ ಅಂತ ಅಲ್ವಾ. ನೀವು ಮೋಸ ಮಾಡ್ತೀರಾ, ಒಳ್ಳೇದು ಮಾಡ್ತೀರಾ, ಕೆಟ್ಟದ್ದು ಮಾಡ್ತೀರಾ, ಎಲ್ಲವೂ ಕೂಡ ಹಿಡನ್ ಆಗಿರುತ್ತೆ. ಅದಕ್ಕೋಸ್ಕರ ಆ ಒಂದು ಪಾರ್ಟಿ ನೋಡೋದು ವಿಶೇಷ ರೀತಿ ಕೆಲಸ ಮಾಡಿದೆ. ಅದೇ ರೀತಿ ಎಲ್ಲೊಂದು ಕಡೆ ನ್ಯಾಯಕ್ಕೆ ಸಂಬಂಧ ಕೋರ್ಟಿಗೆ ಹೋದರೆ ಏನು ಬರ್ತದೆ ಅಂತ ನಿಮ್ಗೆ ಗೊತ್ತಾ, ಹಿಡನ್ ಆಗಿರ್ತದೆ ಎಲ್ಲ ರಿಸಲ್ಟ್ ಏನುಂಟು, ಹಿಡನ್ ಆಗಿರ್ತದೆ. ಅದೇ ರೀತಿ ಒಂದು ವ್ಯಾಪಾರಕ್ಕಂತ ಹೋದ್ರಿ, ಅದರಲ್ಲಿ ವ್ಯಾಪಾರ ಹೇಗಾಗುತ್ತೆ ಹೇಗಾಗಲ್ಲ ಅದೆಲ್ಲವೂ ಕೂಡ ಹಿಡನ್ ಆಗಿರ್ತದೆ. ಅದು ಓಪನ್ ಆಗಲ್ಲ, ಅದು ಆದ ಮೇಲೇ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಸಮಯ ಕಳಿಬೇಕು ನಿಮಗೆ. ಅದಕ್ಕೋಸ್ಕರ ಅಲ್ಲಿ ನಾವೇನು ಮಾಡ್ತೇವೆ, ಶುಕ್ರನಿಗೆ ಸಂಬಂಧಪಟ್ಟಂತೆ ಅಮಾವಾಸ್ಯ ದಿವಸ ವಿಶೇಷ ರೀತಿಯಲ್ಲಿ ಪೂಜೆ ಮಾಡ್ಕೊಳ್ತೇವೆ ಅಲ್ವಾ. ಕಾರ್ತಿಕ ಮಾಸದ ಅಮಾವಾಸ್ಯೆ ಯಾವಾಗ ಬರುತ್ತೆ ಆವಾಗ ದೀಪಾವಳಿ ಬರುತ್ತೆ. ಅದೇ ದಿವಸ ನಾವು ಪೂಜೆ ಮಾಡ್ಕೊಳ್ತೇವೆ. ಯಾಕಂದರೆ ಅದನ್ನು ನಮ್ಮಲ್ಲಿ ಏನು ಹಣ ಉಂಟು ಅದನ್ನು ನಾವು ಹಿಡನ್ ಆಗಿಟ್ಕೊಳ್ಬೇಕು. ಹಿಡನ್ ಯಾರಿಗೂ ಗೊತ್ತಾಗಬಾರ್ದು. ನಮ್ಮಲ್ಲಿ ಎಷ್ಟು ಆಸ್ತಿ ಉಂಟು, ಎಷ್ಟು ಪಾಸ್ತಿ ಉಂಟು, ಒಬ್ಬರಿಗೆ ಗೊತ್ತಾಗಬಾರ್ದು. ಅದನ್ನು ಹಿಡನ್ ಆಗಿಟ್ಟು, ಅದಕ್ಕೋಸ್ಕರ ಅದಕ್ಕೆ ಅಷ್ಟು ಮಹತ್ವ ಉಂಟು ಅಲ್ಲ ಅಲ್ವಾ, ಗೊತ್ತಾಗುತ್ತಾ. ಎಲ್ಲ ರೀತಿಯಲ್ಲೂ ಕೂಡ ಅದಕ್ಕೆ ಲಾಜಿಕ್ ಉಂಟು ಅಂತ ಹೇಳ್ತೇನೆ. ಅದೇ ರೀತಿ ಜಾತಕದ 8th ಮನೆಯನ್ನು ತೆಗೆದುಕೊಂಡಾಗ ಸಂಕಷ್ಟಗಳನ್ನು ಕೊಡುವಂಥ, ಯಾವುದ್ರ ಮುಖಾಂತರ ಸಂಕಷ್ಟ ಕ್ರಿಯೇಟ್ ಆಗುತ್ತೆ, ಏನು ತಂದರೆ ಸಂಕಷ್ಟ ಕ್ರಿಯೇಟ್ ಆಗುತ್ತೆ ಎಂಬುದನ್ನು 8th ಮನೆ ವಿಶೇಷ ರೀತಿ ತೋರಿಸಿಕೊಡ್ತದೆ. ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ 8th ಮನೆ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಮಾತಾಡ್ತೀನಪ್ಪ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾಳೆ ಮನೆಯಲ್ಲಿರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಅದರಿಗೆ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಓಕೆ, ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮುಗಿಸ್ತಿದ್ದೇನೆ. ವೀಕ್ಷಕರೇ, ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗಂತ ಹೇಳ್ತಾ ಕ್ಷಣದ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. Oh!